ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಪ್ರೀತಿಯ ಸವರ ಒಂದು ವೇಳೆಯಲ್ಲಿ ತಂದೆಯಾದ ದೇವರು ನಮ್ಗೆ ವಾಯ್ಸ್ ಕಲಿಸ್ತಾ ಇದೆಯಾ ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವು ನೋಡ್ತಾ ಇದ್ದಂತ ಪಾಠ ಮೂರನೇ ಒಂದು ಸಂಪುಟದಲ್ಲಿ ಎರಡನೇ ಒಂದು ಪಾಠವನ್ನ ನೋಡ್ತಾ ಇದ್ವಿ ಹಾಗಾಗಿ ಯಾವ ಒಂದು ಭಾಗ ಎಷ್ಟನೇ ಭಾಗ ಇದೆಯೋ ಗೊತ್ತಿದೆ ನಿಮ್ಗೆ ಒಳ್ಳೆ ಭಾಗ ಇದೆ ಭಾಗ ಇದೆಯಾ ಭಾಗ ಪೇಜ್ ನಂಬರ್ ಎಂಟು ಅಲ್ವಾ ಇದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ರೋಮನ್ ಚಕ್ರವರ್ತಿ ಆದಂತ ಅಗಸ್ಟಿಸ್ ಬಗ್ಗೆ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ ಅಗಸ್ಟಿಸ್ ಸೀಸರ್ ಬಗ್ಗೆ ನಾವು ನೋಡಿದ್ವಿ ಆ ಅವರಲ್ಲಿ ಮಾಡಿದಂತ ಕೆಲವೊಂದು ವಿಷಯಗಳನ್ನ ಕೂಡ ನಾವೇನ್ ಮಾಡ್ತೀವಿ ನೋಡ ಇವತ್ತು ನಾವು ನೋಡಕ್ ಹೋಗ್ತಿರುವಂತ ಒಂದು ಪಾಠ ಏಳನೇ ಭಾಗ ನೀವು ಆ ಭಾಗವನ್ನು ಹೋದ ನಿಮ್ಮ ಪುಸ್ತಕದಲ್ಲಿ

ಕೆಲವು ದಿನಗಳಲ್ಲಿ ಆತನು ನಾಶವಾಗುವನು ಆದರೆ ಕೋಪದ ಪೆಟ್ಟಿನಿಂದಲೂ ಅಲ್ಲ ಯುದ್ಧದಿಂದಲೂ ಅಲ್ಲ ಅಗಸ್ತಸ್ ಸೀಸರ್ನು ಶಾಂತವಾದ ಸಾವನ್ನು ಅನುಭವಿಸಿದ್ದನೆಂದು ದಾಖಲಾಗಿದೆ ಅದೇ ಸಮಯದಲ್ಲಿ ಸಾರ್ವಭೌಮಿಕ ಅಧಿಕಾರ ಹೊಂದಿದ್ದ ಈತನ ಪೂರ್ವಾಧಿಕಾರಿ ಮತ್ತು ಆತನ ಏಳು ಮಂದಿ ಉತ್ತರಾಧಿಕಾರಿಗಳು ಹಿಂಸಾತ್ಮಕ ಮರಣವನ್ನಪ್ಪಿದ್ದರು ಆತನು ತನ್ನ ಅಧಿಕಾರದ ಉತ್ತುಂಗವನ್ನು ತಲುಪಿದ ಕೆಲವು ವರ್ಷಗಳಲ್ಲಿಯೇ ತೀರಿಕೊಂಡನು ಈ ರೀತಿ ಕಂದಾಯ ಸುಲಿಗೆಗಾರನೊಬ್ಬನು ತನ್ನ ರಾಜ್ಯದ ಭವ್ಯತೆಯಲ್ಲಿ ಹಾದು ಹೋಗಲು ಕಾರಣವಾಯಿತು ಯು ಸೊ ನೋಡ್ಬೇಕ್ರೆ ಆ ಇಲ್ಲಿ ಮಾತಾಡುವಂತ ಒಂದು ವಿಷಯ ಯಾರ ಬಗ್ಗೆ ಮಾತಾಡ್ತಾ ಇದ್ರಂತ ನೋಡ್ಬೇಕಾರೆ ಅಗಸ್ಟ್ ಸೀಸನ್ ನಾವು ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಅಗಸ್ಟ್ ಸೀಸನ್ ಬಗ್ಗೆ ಅಂದ್ರೆ ಆಗಸ್ಟನು ಅನ್ನೋ ಕನ್ನಡದಲ್ಲಿ ಬರುವಂತ ಆ ಹೆಸರು ಅಗಸ್ಟ್ ಸೀಸನ್ ಅಲ್ವಾ ರೋಮಿನ ಚಕ್ರವರ್ತಿ ಸೀಸರನು ಆಗಿದ್ದಂತ ಆ ಅಗಸ್ಟಸ್ ಅನ್ನುವಂಥವ್ರು ಏನ್ ಮಾಡಿದ್ರು ಅಂತ ನೋಡಿದ್ರೆ ಈ ವ್ಯಕ್ತಿ ಕಂದಾಯದ ಟ್ಯಾಕ್ಸ್ ಬಗ್ಗೆ ನಾವು ಟ್ಯಾಕ್ಸ್ ನ ಯಾವ ರೀತಿ ಜಾರಿಗೆ ತಂದಿದ್ರು ಅಂತ ಈ ಟ್ಯಾಕ್ಸ್ ಅಂತ ನೀವು ತಗೊಂಡಾಗ ಯಾಕಂದ್ರೆ ನೋಡಿ ಒಂದು ರಾಜ್ಯವನ್ನ ನಿರ್ವಹಿಸುವಂತ ಒಂದು ವ್ಯಕ್ತಿ ತುಂಬಾ ಆ ಜನತನದಿಂದ ಇಲ್ಲ ಬುದ್ಧಿವಂತಿಕೆಯಿಂದ ಆ ರಾಜ್ಯವನ್ನು ನಿರ್ ನಿರ್ವಹಿಸಬೇಕಾಗುತ್ತೆ ಇನ್ನು ಹೆಚ್ಚಾಗಿ ರೋಮ್ ರಾಜ್ಯ ಅಂತ ತಗೊಂಡಾಗ ರೋಮ್ ರಾಜ್ಯ ಏನು ಸಣ್ಣ ಪುಟ್ಟ ರಾಜ್ಯ ಅಲ್ಲ ಹಲವಾರು ರಾಷ್ಟ್ರಗಳು ಅದರ ಕೈವಶವಾಗಿತ್ತು ಈಗ ಅವ್ರನ್ನೆಲ್ಲ ನಿರ್ವಹಿಸಬೇಕಂದ್ರೆ ಹೇಗಪ್ಪ ನಿರ್ವಹಿಸೋದು ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ಏನಪ್ಪಾ ಅಂದ್ರೆ ರಾಜ್ಯಗಳನ್ನ ಇವ್ರು ಗೆದ್ದ ಮೇಲೆ ಆ ರಾಜ್ಯಗಳನ್ನ ಏನ್ ಮಾಡ್ತಾ ಇಲ್ಲ ಅಲ್ಲಿ ಸರ್ವನಾಶ ಮಾಡುವಂತ ಕೆಲಸನ ಮಾಡ್ತಾ ಇರಲಿಲ್ಲ ಬದಲಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ರಾಜ್ಯಗಳನ್ನ ಗೆದ್ದು ಆ ರಾಜ್ಯನ ಅವರಿಗೆ ಒಪ್ಸಿ ಕಂದಾಯವನ್ನ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು ಹಾಗೆ ನೋಡ್ಬೇಕಾದ್ರೆ ಒಂದ್ ರೀತಿಯಲ್ಲಿ ನಾವು ಯಾರಿಗೂ ದಾಸರಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಇನ್ನೊಂದ್ ರೀತಿಯಲ್ಲಿ ಅವರೆಲ್ರು ಕೂಡ ರೋಮ್ ರಾಜ್ಯಕ್ಕೆ ದಾಸರಾಗಿದ್ರು ಅಲ್ವಾ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಕೊಡ್ಬೇಕು ಸೊ ಇದೇ ವಿಷಯ ಕರ್ತನಾ ದೇವಸ್ಕೃಸ್ತನ ಕಾಲದಲ್ಲಿ ಕೂಡ ನೋಡ್ತೀನಿ ಕೊಡ್ಬೇಕಾ ದೇಶ ನಮ್ದೇ ಅಲ್ವಾ ನಾವ್ ಯಾಕೆ ಇನ್ನೊಬ್ರಿಗೆ ಟ್ಯಾಕ್ಸ್ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ ನೋಡ್ಬೇಕಾದ್ರೆ ಅಲ್ಲಿ ದೇವ್ರು ಇಟ್ಟಂತ ನೀತಿ ನಿಯಮಗಳು ಹಾಗೆ ಇತ್ತು ಯಾಕಂದ್ರೆ ನಮ್ಗೆ ಗೊತ್ತಿದೆ ಖಂಡಿತವಾಗ್ಲೂ ಇಲ್ಲಿ ರೋಮ್ ರಾಜ್ಯದಲ್ಲಿ ಇದ್ದಂತ ಅಗಸ್ಟ್ ಸೀಸನ್ ಆಳ್ವಿಕೆ ಮಾಡೋದಕ್ಕೆ ಕಾರಣ ಯಾರಪ್ಪಾ ಅಂದ್ರೆ ತಂದೆಯಾದ ದೇವರು ತಂದೆ ದೇವ್ರು ಈ ರಾಜ್ಯಗಳನ್ನ ಯಾರ ವಶಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅನ್ಯ ಜನಗಳ ಕಾಲದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಭಾಗ ಯಾರಪ್ಪಾ ಅಂದ್ರೆ ರೋಮ್ ರಾಜ್ಯ ಅನ್ನೋದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಇದನ್ನ ಏನ್ ಅಂದ್ರೆ ಈ ಅಗಸ್ತನ್ ಸೀಸರ್ ಬಗ್ಗೆ ನಾವು ದಾನಿಲಿಲ್ಲ ಪ್ರವಾಸನ ಗ್ರಂಥ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಈ ವಾಕ್ಯಕ್ಕೆ ಅನುಗುಣವಾಗಿ ನಡೆದಂತ ಘಟನೆ ಓದಬಹುದು ದಾನಿಲಿಲ್ಲ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಅವನ ಸ್ಥಾನದಲ್ಲಿ ಮತ್ತೊಬ್ಬನು ಮತ್ತೊಬ್ಬನು ಎದ್ದು ರಾಜ್ಯದಲ್ಲಿ ಶ್ರೋಮಣಿಯಾದ ಶಿರೋಮಣಿಯಲ್ಲ ದೋಚಿಕೊಳ್ಳತಕ್ಕವನು ದೋಚಿಕೊಳ್ಳತಕ್ಕವನನ್ನು ನೇಮಿಸುವನು ಆ ಕೆಲವು ದಿನಗಳೊಳಗಾಗಿ ನಾಶವಾಗುವನು ಆದರೆ ಕೋಪದ ಪೆಟ್ಟಿನಿಂದಲ್ಲ ಯುದ್ಧದಿಂದಲೂ ಅಲ್ಲ ಅವನ ಸ್ಥಾನದಲ್ಲಿ ರಾಜ ರಾಜ ಪದವಿಗೆ ಹಕ್ಕಿದಾರ ಇಲ್ಲಿ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಒಬ್ಬ ರಾಜ ಬರ್ತಾರೆ ಅಂದ್ರೆ ದೇಶವನ್ನೆಲ್ಲ ದೋಚಿಕೊಳ್ತೇನೆ ಅಂದ್ರೆ ಟ್ಯಾಕ್ಸ್ ನೋಡಿ ಟ್ಯಾಕ್ಸ್ ಅಂತ ವಿಷಯ ಏನಪ್ಪಾ ಅಂದ್ರೆ ದೇಶವನ್ನೆಲ್ಲ ದೋಚಿಕೊಳ್ಳೋದು ಅಂತ ಇಲ್ಲಿ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಅದೇಗೆ ದೋಚ್ಕೊಳ್ಳೋದು ನೋಡ್ರಿ ಈಗ ಸಾಮಾನ್ಯ ಜನರ ಒಂದು ಜೀವನವನ್ನು ತಗೊಂಡಾಗ ಸಾಮಾನ್ಯ ಜನರಿಗೆ ಬಹಳಷ್ಟು ಜನರು ಏನ್ ಮಾಡ್ತಾರೆ ಬಡತನದಲ್ಲಿ ಇರ್ತಾರೆ ಅವರ ಬಡತನದಲ್ಲಿ ಹೇಗಿರುತ್ತೆ ಅಂದ್ರೆ ಅಹ್ ಅವರ ದುಡಿತ ದುಡಿಮೆ ಹೇಗಿರುತ್ತೆ ಅಂದ್ರೆ ಅವರ ಅಣುದಿನದ ಜೀವನಕ್ಕೆ ಸಾಕಾಗ್ತಾ ಇರುತ್ತೆ ಇದ್ರಲ್ಲಿ ಅವ್ರಿಗೆ ಸರ್ಕಾರ ಏನಾದ್ರು ಒಂದು ಅಹ್ ಟ್ಯಾಕ್ಸ್ ಇಲ್ಲ ಕರವನ್ನ ಹಾಕ್ಬೇಕಂತ ಇದ್ದಾಗ ಏನಾಗುತ್ತೆ ಅಂದ್ರೆ ಬಡವರಿಗೆ ತುಂಬಾ ಕಷ್ಟವಾಗುತ್ತೆ ಅಲ್ವಾ ಈ ಬಡ ಜನರ ಮೇಲೆ ಒಂದು ಕಷ್ಟವಾದ ಸನ್ನಿವೇಶ ಬಂದಿರುತ್ತೆ ಆದ್ರೆ ಇಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ ಈ ಗೌರ್ಮೆಂಟ್ ತರೋ ಒಂದು ಸಿಸ್ಟಮ್ ಅಲ್ಲಿ ಬಡವರು ಶ್ರೀಮಂತರ ಅಂತ ಏನ್ ನೋಡ್ತಾ ಇರ್ಲಿ ಸಾಗಿನ ಕಾಲದಲ್ಲಿ ಎಲ್ರು ಕೂಡ ಕಡ್ಡಾಯವಾಗಿ ಟ್ಯಾಕ್ಸ್ ನ ಕೊಡ್ ಸನ್ನಿವೇಶ ಇರ್ತಾ ಇತ್ತು ಹಾಗೆ ಏನ್ ಮಾಡ್ಕೊಳ್ತಾನೆ ದೋಚ್ಕೊಳ್ಳೋದಂದ್ರೆ ನೋಡ್ಬೇಕಾದ್ರೆ ಪಾಪ ಕಷ್ಟದಲ್ಲಿದ್ದವರ ಒಂದು ಜೀವನ ಕೂಡ ಏನಾಗ್ತಿತ್ತು ಅಲ್ಲಿ ತುಂಬಾ ತೀರಾ ಕಷ್ಟಕ್ಕೆ ಹೋಗುವಂತಹ ಸನ್ನಿವೇಶ ಇತ್ತು ಅದ್ರಲ್ಲೂ ಕೂಡ ನೀವು ಯಾ ಏನ್ ನೋಡ್ಬೋದು ಅಂದ್ರೆ ರೋಮ್ ರಾಜ್ಯದವರು ರೋಮ್ ರಾಜ್ಯದವರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅವತ್ತನ್ ಬಿಟ್ರೆ ಬೇರೆ ಗೆದ್ದಿರುವಂತ ರಾಜ್ಯಗಳ ಮೇಲೆ ಬಹಳ ನಿರ್ಬಂಧಗಳನ್ನ ಹಾಕ್ತಾ ಇದ್ರು ಅವ್ರ ಅದನ್ನ ಕಡ್ಡಾಯವಾಗಿ ಕೊಡ್ಬೇಕು ಅನ್ನೋ ರೀತಿಲಿ ಆಗ್ತಿದ್ರು ಅದಕ್ಕೆ ನಾವು ಮತ್ತಯಿನ ಬಗ್ಗೆ ನೋಡ್ತೀವಿ ಮತ್ತೆ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು ಈ ಟ್ಯಾಕ್ಸ್ ಕಲೆಕ್ಟರ್ ಜೊತೆಗೆ ಎಸ್ ಸೇರೋ ಸೇರೋದ್ರಿಂದ ಅವ್ರನ್ನ ಅವ್ರನ್ನ ಇಸ್ರೇಲ್ ಜನರು ಬೇರೆ ರೀತಿನ ನೋಡ್ತಾ ಇದ್ರು ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಪಾಪಿಗಳೆಲ್ಲ ಒಂದೇ ಲಿಸ್ಟ್ ಬರ್ತಾರೆ ನೋಡಿ ಟ್ಯಾಕ್ಸ್ ಕಲೆಕ್ಟ್ ಏನ್ ಮಾಡ್ತಾರೆ ನಮ್ಮಿಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ ರೋಮ್ ರಾಜಿ ಕೊಡ್ತಾನೆ ಅಂತ ಕೆಲಸದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ ಮ್ಯಾಥ್ಯೂ ಅದರಿಂದ ಅವ್ರ ಮೇಲೆ ಏನ್ ಮಾಡ್ತಿದ್ರು ಅವ್ರಿಗೆ ತುಂಬಾ ದ್ವೇಷ ಆಯ್ತು ನೋಡ್ರಿ ನಮ್ಮ ಹಣವನ್ನೆಲ್ಲ ದೋಚ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾ ಇದ್ದಾನೆ ಆದ್ರೆ ಒಬ್ಬ ಇಸ್ರೇಲ್ ಜನ ಆದ್ರೆ ಇವನ್ ಸೇವೆ ಮಾಡ್ತಾರದಲ್ಲ ರೋಮ್ಗೆ ಅನ್ನೋದ್ ರೀತಿಯಲ್ಲಿ ಅವ್ರ ಮೇಲೆ ತುಂಬಾ ಕೋಪವನ್ನು ತೋರಿಸ್ತಾರೆ ಬಟ್ ಏನ್ ಮಾಡ್ತಾ ಇರ್ಲಿಲ್ಲ ಅದು ಮಾಡ್ಬೇಕಂತ ಅನಿವಾರ್ಯ ಅವ್ರಿಗಿತ್ತು ಯಾಕಂದ್ರೆ ರೋಮ್ ರಾಜ್ಯದ ಕೆಳಗೆ ಹೊಲ್ಪಟ್ಟಿದ್ರು ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದ್ರೆ ಏನು ಕೂಡ ಮನಪೂರ್ವ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಬದಲಾಗಿ ಆ ಕೆಲಸವನ್ನ ಅವ್ರು ಮಾಡ್ತಿದ್ರು ಅದರಿಂದ ಅವರ ಹೃದಯದಲ್ಲೇ ಸಂಪೂರ್ಣವಾಗಿ ಅದಕ್ಕೆ ಅವರು ಆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ ಕೊಡುವಂತ ವಿಷಯಗಳಲ್ಲಿ ಸಂಪೂರ್ಣ ಇಷ್ಟಪಟ್ಟ ಮಾಡಿದ್ರ ಅಂತ ನಮ್ ಹೇಳಕ್ಕಾಗಲ್ಲ ಯಾಕೆ ಅಂತ ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಸಗರಸ ಇಲ್ಲಿ ಒಂದು ವಿಷಯನ ಗಮನಿಸ್ಬೇಕು ಟ್ಯಾಕ್ಸ್ ಕಲೆಕ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ವೇಳೆ ಆ ವ್ಯಕ್ತಿಯನ್ನಾದ್ರೂ ಸ್ವಲ್ಪ ಏನಪ್ಪಾ ಅಂತೀವಿ ಅಂದ್ರೆ ಪ್ರಾಮಾಣಿಕತೆಯಿಂದ ಅಲ್ವಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರೆ ಅಹ್ ಸಿಕ್ಕಾಪಟ್ಟೆ ದುಡ್ನ ಸಂಪಾದನೆ ಮಾಡಬಹುದು ಒಂದ್ ವೇಳೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ಇರೋರಿಗೆ ಗೊತ್ತಿರುತ್ತೆ ಅದು ಅವನು ನಿಷ್ಠಾವಂತ ವ್ಯಕ್ತಿ ಇಲ್ದೇ ಇದ್ದಾಗ ಹಣವನ್ನ ಗಳಿಸಕ್ಕೆ ಹಲವಾರು ದಾರಿ ಇದೆ ಅಲ್ವಾ ಸರ್ಕಾರಕ್ಕೆ ಸಲ್ಲಿಸಬೇಕ ಹಣವನ್ನ ಅವ್ನು ಯಾವ ರೀತಿ ತಗೊಬೇಕಂತ ತುಂಬಾ ಪ್ಲಾನ್ ಮಾಡಬಹುದು ಇಲ್ಲಿ ಮತ್ತೇನೋ ಒಂದು ಗುಣ ತಗೊಂಡಾಗ ಆ ರೀತಿ ಇಲ್ಲಿಲ್ಲ ಸೊ ಒಂದ್ ವೇಳೆ ಆ ರೀತಿ ದೋಚಿಕೊಳ್ಳುವಂತ ಅವರಿಗೆ ಇಲ್ಲಿಲ್ಲ ಅಂತ ನಾವು ನೋಡಬಹುದು ಇಲ್ವಾ ಅದರಿಂದ ಅಂತ ಒಂದು ಕ್ರಿಸ್ತನ ಅವ್ರ ಅಕ್ಸೆಪ್ಟ್ ಮಾಡ್ತಾರೆ ಕೂಡ ಹಾಗಾಗಿ ಏನಕ್ಕಪ್ಪ ಈ ವಿಷಯ ನೋಡ್ತೀವಿ ಅಂದ್ರೆ ಇವನ ಕಾಲದಲ್ಲೇ ಇದೆಲ್ಲ ಕೂಡ ಏನಾಯ್ತು ಬಂತು ಅಂದ್ರೆ ಟ್ಯಾಕ್ಸ್ ಬರುವಂತ ಈ ವಿಷಯ ತುಂಬಾ ದೊಡ್ಡದಾಗಿ ಬರ್ತು ನಾವು ಅಹ್ ಉತ್ತುಂಗವನ್ನು ತಲುಪಿದ ಕೆಲವು ವರ್ಷಗಳ ಈ ರೀತಿ ಕಂದಾಯ ಸುಲಿಗಾರನೊಬ್ಬನು ತನ್ನ ರಾಜ್ಯದ ಭವ್ಯತೆಯಲ್ಲಿ ಹಾದು ಹೋಗಲು ಕಾರಣವಾಯ್ತು ಅಗಸ್ಟಸ್ ಬಗ್ಗೆ ನಾವು ಹೋಗ್ಬೇಕಾದ್ರೆ ಅಗಸ್ಟಸ್ ವಾಸ್ ನಾಟ್ ಪ್ಲಾಟ್ಸ್ ಫಾರ್ಚುನೇಟ್ಲಿ ಅಗಸ್ಟಸ್ ಡಿ ನಾಟ್ ಸಫರ್ ದ ಸೇಮ್ ಆಸ್ ಹಿ ಅಡಪ್ಟಿವ್ ಫಾದರ್ ಜೂಲಿಯಸ್ ಸೀಸರ್ ಅಗಸ್ಟಸ್ ಡೈಡ್ ನ್ಯಾಚುರಲ್ ಕೇಸ್ ಆಫ್ ಆಗಸ್ಟ್ ನೈನ್ಟೀನ್ ಅಂದ್ರೆ ಒಂದು ಯಾವುದೇ ಯುದ್ಧದಲ್ಲೋ ಬೇರೆ ರೀತಿಯಲ್ಲ ಸಹ ಇಲ್ಲ ಬಟ್ ಏನಾಗ್ತದೆ ಅಂದ್ರೆ ಒಬ್ಬ ನೇಚುರಲ್ ಆಗಿ ಏನಾಗ್ತಾನೆ ತುಂಬಾ ಬೇಗ ನಾವು ಮರಣ ಹೊಂದೋದನ ಈ ಅಗಸ್ಟಸ್ ಬಗ್ಗೆ ಹೇಳಿ ಬಟ್ ಈ ಅಗಸ್ಟಸ್ ತಂದಿದಂತ ಈ ಟ್ಯಾಕ್ಸ್ ಇಂಪ್ಲಿಮೆಂಟ್ಸ್ ಏನಿದೆ ಇದು ದೇಶ ದೇಶಗಳಿಗೆ ಹಬ್ಬುತ್ತೆ ಯಾಕಂದ್ರೆ ಹಲವಾರು ಜನರು ಇದನ್ನ ಏನ್ ಮಾಡ್ತಾರೆ ಫಾಲೋ ಮಾಡಕ್ಕೆ ಇಷ್ಟ ಮಾಡ್ತಾರೆ ಸಿಸ್ಟಮ್ ಅಂದ್ರೆ ಟ್ಯಾಕ್ಸ್ ನ ಎಷ್ಟು ಬುದ್ಧಿವಂತಿಕೆಯಿಂದ ಚಾಣಕ್ಯತೆಯಿಂದ ಆ ಜನರ ಬಳಿಯಿಂದ ಕಲೆಕ್ಟ್ ಮಾಡ್ಬೇಕಂತ ಒಂದು ಸಿಸ್ಟಮ್ ನೋಡಿ ಇವತ್ತು ಕೂಡ ನಮ್ಮ ಗವರ್ನಮೆಂಟ್ ಒಂದು ಟ್ಯಾಕ್ಸ್ ಸಿಸ್ಟಮ್ ತಂದಿರುತ್ತೆ ಯಾರು ಪ್ರಶ್ನೆ ಮಾಡಕ್ಕಾಗುತ್ತೆ ಆಗುತ್ತೆ ಅವ್ರಿಗೆ ಈ ಟ್ಯಾಕ್ಸ್ ಅಂತ ಸಾಮಾನ್ಯ ವರ್ಗದವರು ಬಡದ ಬಡತನದಲ್ಲಿ ಕೆಲ ಕೆಲವರ್ಗದವರು ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ ಆಗಲ್ಲ ಗವರ್ಮೆಂಟ್ ಗೆ ನೀವ್ ಇದನ್ನ ತರ್ಬಾರ್ರಿ ಇದನ್ನ ಬದಲಾವಣೆ ತನ್ನ ಯಾಕಂದ್ರೆ ಸರ್ಕಾರ ಅಂದ್ರೇನು ಹಾಗೆ ಅಲ್ವಾ ಒಂದ್ ರೀತಿಯಲ್ಲಿ ಸರ್ಕಾರ ಹೇಗಿರುತ್ತೆ ಅಂದ್ರೆ ಒಂದು ದಬ್ಬಾಳಿಕೆ ರೀತಿಯಲ್ಲಿ ಜನರ ಮೇಲೆ ಭಾರವಾದ ಇಲ್ಲ ಕಷ್ಟವಾದ ವಿಷಯನ ತಗೊಂಡು ಅವನ ರೂಲ್ ಮಾಡ್ಬೇಕು ಕ್ರೂರವಾಗಿ ಆಳ್ವಿಕೆ ಮಾಡ್ಬೇಕಂತ ಅವ್ರನ್ನೇ ಡಿಸೈನ್ ಮಾಡ್ಬಿಟ್ರೆ ಒಂದು ಕಡಿಮೆ ಬಲ ಇರುವಂತ ಜನರು ಸಾಮಾನ್ಯ ವರ್ಗದವ್ರು ಅವ್ರನ್ನ ಎದುರಿಸಕ್ಕೆ ಆಗಲ್ಲ ಅದಕ್ಕೆ ಎದುರಿಸಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕು ಸರ್ಕಾರನ ಎದುರಿಸಕ್ಕೆ ಸರ್ಕಾರಕ್ಕಿಂತ ದೊಡ್ಡ ಶಕ್ತಿ ಬೇಕು ಅದರಿಂದ ಮನುಷ್ಯ ಮಾತ್ರದವರಿಂದ ಈ ನ ಬದಲಾವಣೆ ಆಗಲ್ಲ ಹಾಗಾಗಿ ಅವತ್ತು ಕೂಡ ಅದ್ರ ಒಂದು ನೊಗ ಅದ್ರ ಒಂದು ಎಫೆಕ್ಟ್ ಯಾರ ಮೇಲೆ ಇತ್ತು ಅಂದ್ರೆ ಇಸ್ರೇಲ್ ಜನರ ಮೇಲೆ ಯಾರೆಲ್ಲ ಈ ರೋಮನ್ ರಾಜ್ಯಕ್ಕೆ ದಾಸತ್ವಕ್ಕೆ ಒಳಗಾಗಿದ್ರು ಅವರ ಕೈವಶವಾಗಿದ್ರು ಅವ್ರ ವಶಪಡಿಸಿಕೊಂಡಂತ ಜನಾಂಗ ಜನರ ರಾಜ್ಯಗಳು ಯಾರೆಲ್ಲ ಆಯ್ತೋ ಅವ್ರ ಮೇಲೆಲ್ಲಾ ಈ ಅಗಸ್ಟಸ್ ನ ಒಂದು ಟ್ಯಾಕ್ಸ್ ಕಲ್ ಬರುತ್ತೆ ಸದಕ್ಕೆ ಏನು ಆಗ್ತಾರಂದ್ರೆ ನೀವು ಯೇಸ್ ಕ್ರಿಸ್ತನ ಬಳಿ ಕೂಡ ಬಂದೇನ್ ಮಾಡ್ತಾರೆ ಒಂದು ಪ್ರಶ್ನೆ ನಾವ್ ಕೇಳ್ತಾರೆ ಅಲ್ವಾ ಏನಂತ ಪ್ರಶ್ನೆ ಅಂದ್ರೆ ಆ ನಾವು ಕೈಸರಿನಿಗೆ ತೆರಿಗೆನ ಕಟ್ಟುವುದು ನ್ಯಾಯವೋ ಇಲ್ವೋ ಅಂತ ಅಲ್ವಾ ಯಾಕಂದ್ರೆ ಇದು ಸ್ಟ್ರಿಕ್ಟ್ ರೂಲ್ಸ್ ಅದು ಯಾರು ಚೇಂಜ್ ಮಾಡಂಗಿಲ್ಲ ಯಾರಾದ್ರೂ ಅದಕ್ಕೆ ಅಪೋಸಿಟ್ ಆಗಿ ಮಾತಾರದ್ರೆ ಅವ್ರಿಗೆ ದಂಡನೆ ಇರುತ್ತೆ ನೋಡಿ ಈಗ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಕೊಡ್ಬಾರ್ದಂತ ಯಾರಾದ್ರೂ ಒಂದು ದಂಗೆ ನೆಪಿಸೋದಾಗ್ಲಿ ಒಂದು ಯುದ್ಧನ ಘೋಷಣೆ ಮಾಡೋದಾಗ್ಲಿ ಒಂದು ಗುಂಡ್ ಗುಂಪನ್ನ ನೋಡಿ ನೋಡ್ರಿ ನಾವು ಮಾಡ್ತಾರ ತಪ್ಪು ನಾವ್ ಯಾಕೆ ರೋಮ್ಗೆ ಸಾಮ್ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕೊಡ್ಬೇಕು ನಾವು ಇದೇ ಪ್ರಜೆಯಲ್ಲಿ ಇದೇ ಇದೇ ಯುದ್ಧ ಇದೆ ಪ್ರಜೆಗಳ್ ನಾವು ನಾವ್ ಯಾಕೆ ಅವ್ರಿಗೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಒಂದು ವಿಷಯಗಳನ್ನ ಏನೋ ಮಾಡೋದಾಗಿದ್ರೆ ರೋಮ್ ಸಾಮ್ರಾಜ್ಯ ಅದಕ್ಕೆ ಭಯಂಕರ ಕ್ರೂರವಾದಂತ ಹಿಂಸೆಗಳನ್ನ ಶಿಕ್ಷೆಗಳನ್ನ ಕೂಡ ಏನ್ ಮಾಡ್ತಿತ್ತು ಇತ್ತು ಅಲ್ವಾ ಸೊ ಹಾಗಾಗಿ ನಾವೇನ್ ಗಮನಿಸ್ತೀವಿ ಅಂದ್ರೆ ಈ ರೀತಿಯಾದಂತಹ ಒಂದು ಶಿಕ್ಷೆಗಳು ಈ ರೀತಿಯಾದಂತಹ ಒಂದು ವಿಷಯಗಳು ಉದ್ದೇಶ ಏನಪ್ಪಾ ಅಂದ್ರೆ ಯಾರು ಕೂಡ ರೋಮ್ ಸಾಮ್ರಾಜ್ಯ ವಿರುದ್ಧವಾಗಿ ಏನ್ ಮಾಡ್ಬಾರ್ದು ಹೆದಲ್ಬಾರ್ದು ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನೋಂತ ಒಂದು ಭಯಪಡುವಂತ ರೀತಿಯಲ್ಲಿ ಏನ್ ಮಾಡ್ತಿದ್ರು ಅದನ್ನ ಅವರಲ್ಲಿ ತಂದಿದ್ರು ಅನ್ನೋಂತ ವಿಷಯವನ್ನ ನಾವು ನೋಡ್ತೀವಿ ಸೊ ಕ್ರಿಸ್ತನ ಪ್ರೀತಿ ಸಗರ ಸಗರು ಇದೆ ಇದೇ ವಿಷಯವನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಆ ಯೇಸು ಕ್ರಿಸ್ತನಲ್ಲಿ ಮಾತಿಗೆ ಸಿಕ್ಸ್ಬೇಕಾದ್ರೆ ನಾವು ಕೈ ಸರಣಿಗೆ ನ ಕೊಡೋದು ಸರಿನಾ ತಪ್ಪಾ ಅಂತ ಕೇಳ್ಬೇಕಾರೆ ಎಸ್ ಏನ್ ಮಾಡ್ತಾರೆ ತುಂಬಾ ಬುದ್ಧಿವಂತಿಕೇನ ಉತ್ತರ ಕೊಡ್ತಾರೆ ಅಲ್ವಾ ಏನಂತ ಹೇಳ್ತಾರೆ ನೀವು ಕೈಸರಣೆಗೆ ಸಲ್ಲಿಸಬೇಕ ಕೈಸರಣಿಗೆ ಕೊಡಿ ದೇವರಿಗೆ ಸಲ್ಲಿಸಬೇಕಂದ್ರೆ ದೇವರಿಗೆ ಕೊಡಿ ಕೈಸರಣೆಗೆ ಕೊಡ್ಬೇಕಂದ್ರೆ ಕೈಸರಣೆಗೆ ಕೊಡಿ ಅಂತ ಹೇಳ್ತಾರೆ ಅಲ್ವಾ ಸಲ್ಲಿ ಅವರಿಗೆ ಯಾವ್ದೇ ಉತ್ತರ ಇರ್ಲಿಲ್ಲ ಅಲ್ವಾ ಇಲ್ಲ ನೀವು ದೇವರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಅಲ್ಲೂ ಸಮಸ್ಯೆ ಆಗ್ತಾ ಇದೆ ಇಲ್ಲ ಕೈಸರ್ಗಿಗ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಅಲ್ಲೂ ಸಮಸ್ಯೆ ಆಗ್ತದೆ ನೋಡ್ರಿ ಇವರು ರೋಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತಿದ್ರು ಕೈಸರಣೆಗೆ ಕೊಡ್ರಿ ಅಂದ್ರೆ ಇಲ್ಲ ದೇವ್ರಿಗೆ ಪಡೆ ಕೊಡ್ಬೇಕಂದ್ರೆ ಏನ್ ಮಾಡ್ತಿದ್ರು ರೋಮ್ ರಾಜ್ಯಕ್ಕೆ ದೂರ ಕೊಡ್ತಾ ಇದ್ರು ನೋಡಿ ಇಲ್ಲ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ನಿಮಗೆ ಏನು ಟ್ಯಾಕ್ಸ್ ಕೊಡ್ಬಾರ್ದು ಅಂತ ಹೇಳ್ತಾ ಇದ್ದಾನೆ ನಮ್ಮ ಈ ರೀತಿಯಾಗಿ ಕೆಲವೊಂದು ವಿಷಯಗಳು ಬರ್ತಾ ಇತ್ತು ಅದ್ರ ಕೂಡ ಎಸ್ ಏನ್ ಮಾಡಿದ್ರು ಸರಿಯಾದ ಉತ್ತರವನ್ನ ಅಲ್ಲಿ ಕೊಟ್ಟರು ಅಂತ ವಿಷಯವನ್ನು ಹಾಗಾಗಿ ಈ ಟ್ಯಾಕ್ಸನ್ ಸಿಸ್ಟಮ್ ಇರೋದ್ರೆ ಬೈಬಲ್ ಬೈಬಲ್ ಇಂತ ಒಂದು ವಿಷಯಗಳು ಏನಾಗ್ತಿದೆ ಬರ್ತವೆ ನೆಕ್ಸ್ಟ್ ನಾವು ನೋಡ್ತೀವಿ ಇಪ್ಪತ್ತೊಂದನೇ ವಾಕ್ಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಏನ್ ಬರ್ತಾ ಇದೆ ಅಂತ ಹೋಳ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಓದ್ ನಮ್ಮ ವಚನ ಇಪ್ಪತ್ತೊಂದರಲ್ಲಿ ಏನ್ ಬರುತ್ತೆ ಅನ್ನೋ ವಿಷಯವನ್ನ ಕಂಟಿನ್ಯೂ ಪಾರ್ಟ್ ನೋಡೋಣ ಓದಿ ಅವನ ಸ್ಥಾನದಲ್ಲಿ ರಾಜ್ಯ ಪದವಿಗೆ ಹಕ್ಕುದಾರನಲ್ಲದ ಒಬ್ಬ ನೀಚನು ಎದ್ದು ನೆಮ್ಮದಿಯ ಕಾಲದಲ್ಲಿ ಬಂದು ನಯ ನುಡಿಗಳಿಂದ ರಾಜ್ಯವನ್ನು ಪಡೆದುಕೊಳ್ಳುವನು ವಚನ ಇಪ್ಪತ್ತೊಂದು ಸರಿಯಾದ ಅಲ್ಲಿ ವಚನ ಸರಿ ರಾಜ್ಯ ಪದವಿಗೆ ಹಕ್ಕುದಾರ ನಲದ ಒಬ್ಬ ನೀಚನು ಎದ್ದು ನೆಮ್ಮದಿಯ ಕಾಲದಲ್ಲಿ ಬಂದು ನಯ ನುಡಿಗಳಿಂದ ರಾಜ್ಯವನ್ನು ಪಡೆದುಕೊಳ್ಳುವನು ಇಪ್ಪತ್ತೊಂದನೇ ಆ ನೀಚನು ಯಾರು ಏನ್ ಕೆಲಸ ಮಾಡದಂತ ವಿಷಯವನ್ನ ಇಲ್ಲಿ ವಿವರಣೆಯಲ್ಲಿ ನೋಡ್ತೀವಿ ನೀವು ಸಂಪುಟದಲ್ಲಿ ಓದನ ತರ್ಡ್ ವ್ಯಾಲಿ ಮೇಲೆ ಓದಿ ಓದಿ ಸರಿಯಾದ ರೀತಿಯಲ್ಲಿ ಐಗುಪ್ತಿನ ಉತ್ತರಾಧಿಕಾರಿಯಾದ ಥಿಬೇರಿಯಸ್ ಸೀಸರ್ ನ ಬಗ್ಗೆ ವಿವರಿಸುತ್ತದೆ ಆತನ ಸ್ಥಾನದಲ್ಲಿ ರಾಜ್ಯ ಪದವಿಗೆ ಹಕ್ಕುದಾರನಲ್ಲದ ಒಬ್ಬ ನೀಚನ್ನು ಎದ್ದು ನೆಮ್ಮದಿಯ ಕಾಲದಲ್ಲಿ ಬಂದು ನಯನುಡಿಗಳಿಂದ ರಾಜ್ಯವನ್ನು ಪಡೆದುಕೊಳ್ಳುವನು ನಾವಿಲ್ಲಿ ತಿಬೇರಿಯಸ್ ನ ಚರಿತ್ರೆಯ ಪ್ರವಾದಿಯ ಮಾತುಗಳಿಗೆ ಯಾವ ರೀತಿಯಲ್ಲಿ ಒಪ್ಪಿಗೆ ಆಗುತ್ತದೆ ಎಂಬುದನ್ನು ನೋಡೋಣ ವಾಕ್ಯ ಇಪ್ಪತ್ತೊಂದು ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ರೆ ಟೈಬರಿಯಸ್ ಸೀಸರ್ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ ಎ ಟೈಬ್ರಿಯಸ್ ಸೀಸನ್ ಅಂದ್ರೆ ತಿಬೇರಿಯರ ಅರಸನು ಆ ಚಕ್ರವರ್ತಿ ಸೊ ಅವನು ಬಂದಂತ ಒಂದು ವಿಷಯನ ಈ ಹನ್ನೊಂದನೇ ಅದೇ ಇಪ್ಪತ್ತೊಂದನೇ ವಾಕ್ಯ ಹೇಳ್ತಾ ಇದೆ ಅವರ ಸ್ಥಾನದಲ್ಲಿ ಒಬ್ಬ ನೀಚನು ಅಂದ್ರೆ ನೋಡಿ ನೀಚನು ಅಂತ ಮಾತಿದೆ ಯಾಕೆ ನೀಚನೋ ಅಂತ ಬಂದಿದೆ ಅಂತ ಕೂಡ ನಾವು ಸ್ಟಡಿ ಮಾಡೋಣ ಅವನಿಗೆ ರಾಜ್ಯದ ಮರ್ಯಾದೆಯನ್ನು ಕೊಡಲು ಕೊಡುವುದಿಲ್ಲ ಆದ್ರೆ ಅವನು ಸಮಾಧಾನವಾಗಿ ನಾಯಿ ನುಡಿ ರಾಜ್ಯವನ್ನು ಪಡ್ಕೊಳ್ಳುವನು ಅಂದ್ರೆ ಈ ಮಾತು ಏನ್ ಹೇಳ್ತಾ ಇದೆ ಅಂದ್ರೆ ಒಬ್ಬ ವ್ಯಕ್ತಿ ಆಳ್ವಿಕೆಗೆ ಬರ್ತಾನೆ ಅವನು ನೀಚನಾಗಿರ್ತಾನೆ ನಿಚೆ ಅನ್ನೋದಕ್ಕೆ ಏನಪ್ಪಾ ಕಾಣ್ ಅಂತ ನೋಡೋಣ ಅವ್ನು ಏನ್ ಮಾಡ್ತಾನಂದ್ರೆ ಅವನ ಮಾತುಗಳಿಂದ ಜನ್ ಏನ್ ಮಾಡ್ತಾನೆ ನಾಯಿಯ ನುಡಿಗಳಿಂದ ಮಾತುಗಳಿಂದ ಏನ್ ಮಾಡ್ತಾನೆ ಅವನು ಒಳ್ಳೆಯವನಂತ ಆಗಿರಲ್ಲ ಆದ್ರೆ ನಾಯಿಯ ನುಡಿಗಳಿಂದ ಏನ್ ಮಾಡ್ತಾನೆ ಮಾಡ್ಕೊಳ್ತಾನೆ ಆಳ್ವಿಕೆ ಮಾಡಕ್ ಶುರು ಮಾಡಿರ್ತಾನೆ ಅನ್ನೋ ವ್ಯಕ್ತಿ ಬರ್ತಾನೆ ಈ ಟೈಬ್ರೇಸ್ ಅನ್ನೋಂತ ವ್ಯಕ್ತಿ ಆಗಿದ್ರ ಅಂತ ನೋಡ್ಬೇಕಾರೆ ಹೌದು ಟೈಬ್ರೇಸ್ ಏನಾಗಿದ್ದ ತಿಬೇರೇರ ಏನು ಇಂತಹ ಕೆಲಸ ಮಾಡ್ದೆ ಏನ್ ಮಾಡ್ದ ಅಂತ ಕೆಲಸ ಅನ್ನೋಂತ ವಿಷಯನ ನೋಡೋಣ ಕಂಟಿನ್ಯೂ ಮಾಡಿ ಮುಂದುವರ್ಸಿ ವೈಟ್ ಎಂಬುವವರು ಹೇಳುವುದೇನೆಂದರೆ ಸಿಬೇರಿಯಸ್ ಅನ್ನು ಸಿಂಹಾಸನಾರೂಢನಾದಾಗ ಐವತ್ತೇಳು ವರ್ಷದವನಾಗಿದ್ದನು ಆತನು ಅದರ ಮುಖ್ಯವಾದ ಪಾಲನೆಯನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಬಹಳವಾದ ಅನಿಚ್ಛೆಯನ್ನು ವ್ಯಕ್ತಪಡಿಸಿದ್ದನು ಎಲ್ಲಾ ತಡೆಗಳು ಈಗ ತೆಗೆಯಲ್ಪಟ್ಟಿದ್ದರೂ ದುಷ್ಟರಾಜನು ತನ್ನ ಕ್ರೂರ ಹಾಗೂ ಭೋಗಾಶಕ್ತಿಯ ಮೋಹಕ್ಕೆ ತಕ್ಕಂತೆ ಸ್ವೇಚ್ಛೆಯಾದ ಆಡಳಿತವನ್ನು ನೀಡಿದನು

ಬಟ್ ಅವತ್ತು ಸ್ಟಡಿ ಮಾಡೋದು ಹೆಂಗಪ್ಪ ಆಯ್ತು ಅಂದ್ರೆ ಲೈಬ್ರರಿಗೆ ಹೋಗ್ಬೇಕು ಅದನ್ನ ಹುಡುಕ್ಬೇಕು ಬ್ರದರ್ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಹುಡುಕಿದರೆ ಯಾರ ಒಂದು ಹೇಳಿಕೆ ಪ್ರವಾದಿಗಳ ಸತ್ಯವೇದ ಪ್ರವಾದಿಗಳಿಗೆ ತುಂಬಾ ನಿಯರೆಸ್ಟ್ ಆಗಿದೆ ಕರೆಕ್ಟ್ ಆಗಿ ಆಪ್ಟ್ ಆಗಿದೆ ಅನ್ನೋಂತ ಒಂದು ವಿಷಯವನ್ನ ಏನ್ ಮಾಡಿದಾಗ ತಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಯಾರು ಹೇಳಿದು ಬೈಬಲ್ ಗೆ ಕನೆಕ್ಟ್ ಆಗ್ತಿದೆ ಅನ್ನೋದಕ್ಕಿಂತ ಯಾವ ಒಂದು ಇತಿಹಾಸ ಕಾರಣ ಆ ವಿಷಯವನ್ನ ಆರಂಭದಲ್ಲಿ ಗಮನಿಸಿ ಬರ್ದಿದ್ದಾರೆ ವಿಷಯನ ವಿಷಯ ಏನ್ ಮಾಡಿದ ತಗೊಂಡಿದ್ದಾರೆ ಸದ್ ಏನಾಗಿದೆ ಕರೆಕ್ಟ್ ಆಗಿ ಆಪ್ಟ್ ಆಗಿದೆ ಯಾರೋ ಒಬ್ರು ಬರ್ದಿರೋದನ್ನ ಕಾಪಿ ಮಾಡೋದಲ್ಲ ನೋಡಿ ಈಗ ಹಿಸ್ಟೋರಿಯನ್ಸ್ ಅಂತ ಹೇಳಿದಾಗ ಅವಾಗ ಎಂ ಎ ಸ್ಟೂಡೆಂಟ್ಸ್ ಇರ್ಬೋದು ಈಗ ಎಂ ಎ ಮಾಡಿರ್ತಾರೆ ಅವರು ಅಲ್ವಾ ಅಲ್ಲಿ ಓದಂತ ವ್ಯಕ್ತಿಗೆ ಏನಿರುತ್ತೆ ಅಂದ್ರೆ ಆ ಒಂದು ವಿದ್ಯಾರ್ಥಿಗೆ ಇತಿಹಾಸದ ಬಗ್ಗೆ ಬಹಳಷ್ಟು ಮಾಹಿತಿ ಇರುತ್ತೆ ಅದನ್ನೆಲ್ಲ ಕಲ್ತವ್ರು ಏನ್ ಮಾಡ್ತಾರೆ ಒಂದು ಪುಸ್ತಕ ರೀತಿಯಲ್ಲಿ ಬರಿಬಹುದು ಅದ್ ಬೇರೆ ಅದೇನಪ್ಪಾ ಅಂದ್ರೆ ಅವ್ರೆಲ್ಲ ಓದಿರೋದೆಲ್ಲ ಕಲೆಕ್ಟ್ ಮಾಡಿ ಬರಿಬಹುದು ಬಟ್ ಇಲ್ಲಿ ಬೇಸಿಕಲಿ ಯಾರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅರ್ಥ ವಿಷಯಗಳನ್ನ ಸರಿಯಾಗಿ ಸ್ಪಷ್ಟವಾಗಿ ಕೊಟ್ಟಿರೋ ಅನ್ನೋಂತ ಒಂದು ಹಿಸ್ಟೋರಿಯನ್ ರೆಕಾರ್ಡ್ ನ ಏನ್ ಮಾಡಿದ್ದಾರೆ ಬ್ರದರ್ ಇಲ್ಲಿ ತಗೊಂಡಿದ್ದಾರೆ ಅದ್ರಲ್ಲಿ ವೈಟ್ ಅನ್ನೋರ್ ಹೇಳುವುದೇನ ಸೊ ಅವ್ರು ಹೇಳ್ತಾರೆ ಒಂದ್ ಒಂದು ವಿಷಯ ಈ ಟೈಬ್ರೀಸ್ನ ಸಿಂಗರು ಅಂದಾಗ ಐವತ್ತು ವರ್ಷದಾಗಿದ್ನು ಆದ್ರೆ ಆ ರೆಸ್ಪಾನ್ಸ್ ಬಿಡಿನ ಗವರ್ನಮೆಂಟ್ ರೆಸ್ಪಾನ್ಸ್ ತಗೊಂಡು ಈ ಗವರ್ಮೆಂಟ್ ನನ್ನ ಹೆಂಗಾದ್ ನಡೆಸಿ ಜನರಿಗೆ ಇರುತ್ತಲ್ಲ ಒಬ್ಬ ಅರಸನಾದಾಗ ಅವನ ಒಂದು ಪ್ರಾರಂಭಿಕ ಒಂದು ಉದ್ದೇಶ ಏನಿರುತ್ತೆ ಒಂದು ಮಹತ್ವಾಕಾಂಕ್ಷೆ ಏನಿರುತ್ತೆ ಆಕಾಂಕ್ಷೆ ಏನಿರುತ್ತೆ ಕನಸು ಏನಿರುತ್ತೆ ಡ್ರೀಮ್ ಏನಿರುತ್ತೆ ಅಂದ್ರೆ ಈ ಜನರನ್ನ ನಾನು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು ನನ್ನ ಒಂದು ರಾಜ್ಯವನ್ನ ಉತ್ತುಂಗಕ್ಕೆ ತರಬೇಕು ಉತ್ತ ಉನ್ನತವಾದ ಸ್ಥಳದಲ್ಲಿ ತರಬೇಕು ಎಲ್ಲರ ಮುಂದೆ ನನ್ನ ರಾಜ್ಯ ಹೆಸರುವಾಸಿ ಆಗ್ಬೇಕು ನನ್ನ ಹೆಸರು ನನ್ನ ರಾಜ್ಯದ ಹೆಸರು ಫೇಮಸ್ ಆಗ್ಬೇಕು ಅನ್ನೋದ್ ರೀತಿಯಲ್ಲಿ ಹಲವಾರು ಆ ಏನ್ ಮಾಡ್ತಾರೆ ಕಾರ್ಯಕ್ರಮ ಅಂದ್ರೆ ಪ್ರೋಗ್ರಾಮ್ ಪ್ರೋಗ್ರಾಂನ ಯೋಜನೆಗಳನ್ನ ಏನ್ ಮಾಡ್ತಾರೆ ತರ್ತಾರೆ ಆದ್ರೆ ಈ ವ್ಯಕ್ತಿ ಆ ರೀತಿ ಇರ್ಲಿಲ್ಲ ಗೌರ್ಮೆಂಟ್ ನಡ್ಸಕ್ಕೆ ಗೊತ್ತಿಲ್ಲ ಈ ವ್ಯಕ್ತಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ವಾ ನೋಡಿ ಇಲ್ಲಿ ಉತ್ತರ ಅಧಿಕಾರಿ ಅಂತ ಬಂದಾಗ ಏನಪ್ಪಾ ಅಂದ್ರೆ ಇವತ್ತಿನ ಕಾಲದಲ್ಲಿ ಡೆಮೊಕ್ರಾಸಿ ಅಂದ್ರೆ ಪ್ರಭಜ್ ಪ್ರಜಾಪ್ರಭುತ್ವ ಸರ್ಕಾರ ಗೊತ್ತಿರ್ಲಿಲ್ಲ ಯಾರು ಬೇಕಾದ್ರೂ ನಾವ್ ಎಲೆಕ್ಷನ್ ಮಾಡೋ ರೀತಿಲಿ ಅವ್ರ ಸತ್ತೋದ್ರ ಅವ್ರ ನೆಸ್ಟ್ ಅವ್ರ ಮಕ್ಳು ಇನ್ ಯಾರು ಇರ್ತಾರ ಏನ್ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಬರ್ತಾ ಇರ್ತಿದ್ರು ಇದೇ ತರ ಒಂದು ಸಿಸ್ಟಮ್ ಅವ್ರು ಕೆಟ್ಟವರ ಒಳ್ಳೆವರ ರಾಜ್ಯ ಬರ ಮಾಡ್ತಾ ಇದ್ರು ಆ ರೀತಿಯಲ್ಲಿ ಟೈಬರಸ್ ಕೂಡ ಏನಾಗ್ತಿದ್ದ ಅಂದ್ರೆ ಈ ತಿಬೇರಿ ರಾಯನ್ ಕೂಡ ಒಬ್ಬ ವಸ್ತು ಕೆಟ್ಟ ಒಬ್ಬ ಆಗಿದ್ದ ಅಂತ ಹೇಳ್ಬೋದು ಅಲ್ವಾ ಸೊ ಅವನು ಎಲ್ಲಾ ತಡೆಗಳು ಈಗ ತಗಿಲ್ಪಡಿ ರಾಷ್ಟ್ರ ರಾಜನು ಅಥವಾ ಆ ತನ್ನ ಕ್ರೂರ ಹಾಗೂ ಭೋಗ ಭೋಗಾಸಕ್ತಿಯ ಮೋಹಕ್ಕೆ ತಕ್ಕಂತೆ ಸ್ವೈಚ್ಛೆ ಆಡಳಿತವನ್ನು ನೀಡಿದನು ಸೊ ಈ ವ್ಯಕ್ತಿ ಹೇಗಿದ್ದಾನಂದ್ರೆ ಅನುಭವಿಸ್ಬೇಕು ದೇಶವನ್ನ ಅನುಭವಿಸ್ಬೋದು ನಾನೊಬ್ಬ ರಾಜ ಅಷ್ಟೇ ಯಾರ ಮಾತು ಕಿವಿ ಓಡ್ತಾ ಇರ್ಲಿಲ್ಲ ಯಾರಿಗೂ ಇದ್ ಮಾಡ್ತಾ ಇಲ್ಲ ನಮ್ಗೊಂದು ಪ್ರಶ್ನೆ ಅಲ್ವಾ ಕೆಲವು ದುಷ್ಟ ಅಧಿಕಾರಿಗಳು ದುಷ್ಟ ಜನರು ಆಳ್ವಿಕೆ ಮಾಡ್ತಾರಂದ್ರೆ ನಮ್ಗೆ ಅನ್ಸುತ್ತೆ ತುಂಬಾ ದಿವಸ ಇವ್ರು ಆಳ್ವಿಕೆ ಮಾಡಲ್ಲ ಅನ್ಬಿಟ್ಟು ಆದ್ರೂ ಕೂಡ ಅವ್ರು ತುಂಬಾ ದಿವಸ ಆಳ್ವಿಕೆ ಮಾಡ್ತಾರ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅವ್ರಲ್ಲಿರುವಂತ ಬುದ್ಧಿವಂತಿಕೆ ಕೆಟ್ಟತನವನ್ನ ಹೇಗೆ ಉಪಯೋಗ ಮಾಡ್ಕೋಬೇಕಂತ ಒಂದು ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಇಲ್ಲೂ ಕೂಡ ಈ ವ್ಯಕ್ತಿಯಲ್ಲಿ ಇದ್ದಂತ ಒಂದು ಟ್ಯಾಲೆಂಟ್ ಏನಪ್ಪಾ ಅಂದ್ರೆ ಮಾತು ತನ್ನ ಬಾಯಿ ಮಾತಿನಿಂದ ಅಲ್ವಾ ತುಂಬಾ ಆಕ್ಟಿಂಗ್ ಕೆಲವರಂತೂ ತುಂಬಾ ಸ್ಮಾರ್ಟ್ ಆಗಿ ಏನ್ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಯಾವ ರೀತಿ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ನಟನೆ ಅಂದ್ರೆ ಅವ್ರು ಒಳ್ಳೆಯವರೇ ಅನ್ಸ್ಕೊಂಬೇಕಲ್ಲ ಆದ್ರೆ ಅವ್ರು ಮಾಡುವಂತ ಕೆಲಸ ಎಲ್ಲ ನೀಚ ಕಾರ್ಯಗಳಿರುತ್ತೆ ಬಟ್ ಅವ್ರ ಹೊರನೊಟ್ಟಿಗೆ ಅವ್ರ ಮಾತು ಅನ್ನೋ ಮಾತುಗಳು ಕೇಳ್ಬಿಟ್ರೆ ನಾವು ನಾವು ಬಿಡ್ತೀವಿ ನೋಡ್ರಿ ಆ ರೀತಿ ಅದ್ರಲ್ಲಿ ಒಬ್ಬ ಅಂದ್ರೆ ಈ ಒಂದು ಕಿಂಗ್ ಸೈಝರ್ ಈ ಒಂದು ಇವ್ರ ಬಗ್ಗೆ ನಾವು ಯಾಕೆ ತುಂಬಾ ಓದ್ತೀವಿ ಅಂದ್ರೆ ತುಂಬಾ ಮುಖ್ಯವಾದಂತ ಒಂದು ಇನ್ಫರ್ಮೇಶನ್ ಇದೆ ಅಲ್ವಾ ಈ ಕಿಂಗ್ ಬಗ್ಗೆ

ಎಂಬಾತನು ಹೇಳುವುದೇನೆಂದರೆ ಮೊದಲಿಗೆ ಆತನು ನಟನೆ ಮಾಡುವನಾಗಿದ್ದು ಸಂಯಮದಿಂದ ಆಳಬಹುದೆಂದು ಕಂಡುಬಂದನು ಆದರೆ ಬೇಗನೆ ಆತನ ಮುಖವಾಡವೂ ಬಿದ್ದು ಹೋಯಿತು ಆತನು ಜನರೆಲ್ಲರ ರಾಜಕೀಯ ಅಧಿಕಾರವನ್ನು ಹಸ್ತಾಂತರಿಸಿದ್ದ ಸೆನೆಟನು ನೀತಿ ಭ್ರಷ್ಟನಾಗಿದ್ದನು ಮತ್ತು ಈ ರೀತಿಯಲ್ಲಿ ಮೊರ್ಜಿ ಹಿಡಿಯುವ ತನ್ನ ಕೃತ್ಯಗಳನ್ನು ಮಂಜೂರುಪಡಿಸಿಕೊಂಡು ಸತತವಾದ ಮಿಥ್ಯಾ ಪ್ರಶಂಸೆಯ ಧೂಪವನ್ನು ಅವರ ರಸ್ತೆಗಳನ್ನು ರಕ್ತದಿಂದ ತುಂಬಿದಾತನಿಗೆ ಸಮರ್ಪಿಸಿದನು ಈ ಕೀಳು ವ್ಯಕ್ತಿಯ ಆಡಳಿತ ಕಾಲದಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲಿಬೆಗೆ ಜಡಿಯಲ್ಪಟ್ಟನು ಹ್ಮ್ ಗೊತ್ತಾಯ್ತಲ್ವಾ ಬೈಬಲ್ ಇದಂಗ್ ಟಿಬೇರಿಯ ಅರಸಿನ ಕಾಲದಲ್ಲಿ ಯೇಸುಕ್ರಿಸ್ತನು ಶಿಲಿಬೆಲಿ ಹಾಕಲ್ಪಟ್ಟರು ನೋಡ್ರಿ ಇವಾಗ ನೀಚನೋ ಅನ್ನೋ ವಿಷಯಕ್ಕೆ ಅರ್ಥ ಸಿಕ್ಕಿರಬೋದಲ್ಲ ನಿಮ್ಗೆ ಎಷ್ಟ್ರ ಮಟ್ಟಿಗೆ ನೀಚ ಇರಬಹುದು ಅಂತ ಎಲ್ಲ ನೋಡ್ಬೇಕಾರೆ ಏನಪ್ಪಾ ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ಪದಗಳನ್ನ ಬಳಸಿದ್ರೆ ಅದು ನಿಮ್ಗೆ ಎಷ್ಟು ಅರ್ಥವಾಗುತ್ತೆ ಗೊತ್ತಿಲ್ಲ ಅದು ತುಂಬಾ ಅಚ್ಚ ಕನ್ನಡದಲ್ಲಿ ಬಳಿದ್ರೆ ಮರ್ಜಿ ಹಿಡಿಯುವ ಮಂಜೂರು ಪಡಿಸಿಕೊಂಡು ಅನ್ನೋಂತದಲ್ಲ ಮೇ ಬಿ ನಮ್ಗ್ ಅರ್ಥವಾಗ್ಬೇಕು ಇಲ್ಲಿದ್ರೆ ತುಂಬಾ ಕಷ್ಟವಾಗುತ್ತೆ ಇಲ್ಲಿ ಏನಪ್ಪಾ ಈ ವ್ಯಕ್ತಿ ಮಾಡಿದಂತ ವಿಷಯ ಅಂದ್ರೆ ಅವ್ನು ಏನ್ ಮಾಡ್ತಿದ್ದ ಫಸ್ಟ್ ತುಂಬಾ ಆಕ್ಟಿಂಗ್ ಮಾಡ್ತಾ ಇರ್ತಾನ ಎಲ್ರು ಎಲ್ರು ಮುಂದೆ ಒಳ್ಳೆ ಒಂತಲ್ಲ ಏನ್ ಗೊತ್ತಾ ಅವ್ನ್ಗೆ ಏನು ಗೊತ್ತಿಲ್ಲ ಗೌರ್ಮೆಂಟ್ ಸರ್ಕಾರ ನಡ್ಸಕ್ ಗೊತ್ತಿಲ್ಲ ಆದ್ರೂ ಏನ್ ಮಾಡ್ತಿದ್ದ ಇಲ್ಲ ಗೌರ್ಮೆಂಟ್ ಈ ತರ ಮಾಡೋಣ ಆ ತರ ಮಾಡೋಣ ಹಿಂಗ್ ಮಾಡೋಣ ಪ್ಲಾನ್ ಮಾಡೋಣ ಅನ್ಬಿಟ್ಟು ಒಳ್ಳೆ ಪ್ಲಾನಿಂಗ್ಸ್ ಕೊಡ್ತಿದ್ದ ಕ್ಲೀನ್ ಆಗಿ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಜನ್ ಏನು ಗೊತ್ತಿಲ್ಲ ಅಂತ ಸುಮ್ನೆ ಏನ್ ಮಾಡ್ತಾ ಇದ್ದಾನೆ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಆಗ ಏನ್ ಮಾಡ್ತಾನೆ ತುಂಬಾ ಬುದ್ಧಿವಂತಿಕೆಯಿಂದ ಸೆನೆಟ್ ಅನ್ನುವಂತ ಒಂದ್ ಕಡೆಯಲ್ಲಿ ಏನ್ ಮಾಡ್ತಾನೆ ರಾಜ್ಯ ರಾಜ್ಯವನ್ನ ಗೌರ್ಮೆಂಟ್ ಸಿಸ್ಟಮ್ ನ ಬದಲಾಯಿಸ್ತಾನೆ ಏನಪ್ಪಾ ಇದು ಸೆನೆಟ್ ಅಂತ ನೋಡಿ ಸೆನೆಟ್ ಬಗ್ಗೆ ನಮ್ಗೆ ನೋಡ್ಬೋದು ರೋಮನ್ ಸೆನೆಟ್ ವಾಸ್ ದ ಹೈಯೆಸ್ಟ್ ಅಂಡ್ ಕಾನ್ಸ್ಟಿಟ್ಯೂಟಿಂಗ್ ಅಸೆಂಬ್ಲಿ ಆಫ್ ಏನ್ಶಿಯಂಟ್ ರೋಮನ್ ಅನಿಸ್ ಆಸ್ಟ್ರಿಯೋ ಕ್ರೆಸಿ ಅಂತ ಹೇಳ್ಬೇಕಾದ್ರೆ ಆ ಇಲ್ಲಿ ನಾವು ಗಮನಿಸ್ಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಸೆನೆಟ್ ಅನ್ನೋದು ಒಂದು ಸಭೆ ಆ ಸಭೆ ಹೇಗಿತ್ತು ಅಂದ್ರೆ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನ್ ಅಂದ್ರೆ ಈಗ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಪಕ್ಷ ಮಾತ್ರ ಇದ್ರೆ ಹೆಂಗಿರುತ್ತೆ ಸಭೆ ಬಿಜೆಪಿ ಮಾತ್ರ ಇರುತ್ತೆ ವಿರೋಧ ಪಕ್ಷಗಳು ಇರ್ಲಿಲ್ಲ ಇಲ್ಲ ಕಾಂಗ್ರೆಸ್ ಇರುತ್ತೆ ರಾಜ್ಯದಲ್ಲಿ ಆ ವಿರೋಧ ಪಕ್ಷಗಳು ಇರ್ಲಿಲ್ಲ ಅವಂದ್ರೆ ಇನ್ನು ಹೆಂಗ್ ಆಳ್ವಿಕೆ ಮಾಡ್ತಾರೆ ಅವರು ಅವ್ರು ಇಷ್ಟ ಬಂದಂಗೆ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ತನ್ನದೇ ಆದಂತ ಜನ ಯಾರಿರ್ತಾರೆ ಅವ್ರದ್ದೇ ಒಂದ್ ಕಡೆಯಲ್ಲ ಏನ್ ಮಾಡಿದ್ದ ಸೆನೆಟ್ ನ ಸೆನೆಟ್ ಕಡೆಗೆ ಗವರ್ಮೆಂಟ್ ನ ಚೇಂಜ್ ಮಾಡ್ದ ಅಂದ್ರೆ ಪಾರದರ್ಶಕವಾಗಿ ಆಡಳಿತ ಮಾಡದೆ ಏನ್ ಮಾಡ್ತಿದ್ದ ತನ್ನ ಸಭೆಯಲ್ಲಿ ನಿರ್ಧಾರ ತಗೊಳ್ತೀವಿ ಅದ್ ಮಾತ್ರ ನಿಮ್ಗೆ ಇದ್ ಮಾಡ್ತೀವಿ ನಾವೇ ಡಿಸಿಷನ್ ಫೈನಲ್ ಅಲ್ಲಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸೆನೆಟ್ ಅನ್ನೋ ಸಿಸ್ಟಮ್ ನ ತಂದ್ಬಿಟ್ಟಿದ್ದ ಈ ಸೆನೆಟ್ ಸಿಸ್ಟಮ್ ಅಲ್ಲಿ ಏನಾಯ್ತು ಅಂದ್ರೆ ಆರಂಭಿಕ ಹಂತದಲ್ಲಿ ಸೆನೆಟ್ ನಲ್ಲಿ ಇದ್ದವರೆಲ್ಲ ಇವ್ರಿಗೆ ಏನಾಗ್ತಿದ್ರು ತುಂಬಾ ಸಪೋರ್ಟ್ ಆಗ್ತಿದ್ರು ಹೋಗ್ತಾ 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 ಏನಾದ್ರು ಸೆನೆಟ್ ಅಲ್ಲಿ ಇದ್ದವ್ರು ಏನಾಯ್ತು ಇವರಿಗೆ ತುಂಬಾ ವಿರೋಧವಾಗಿ ಆಗ್ಬಿಟ್ರು ಅಲ್ವಾ ಸೆನೆಟ್ ಅಲ್ಲಿ ಇದ್ದವ್ರು ಕೂಡ ಏನಾಯ್ತು ಅಂದ್ರೆ ಇವರ ಯಾರು ನಮ್ಮ ಟೀಬರಿಯಸ್ ನಿಮಗೆ ವಿರುದ್ಧವಾಗಿ ಏನ್ ಮಾಡಿದ್ರು ಅವರಾದ್ರು ಆದ್ರೆ ಈ ವ್ಯಕ್ತಿ ಎಷ್ಟು ಕೆಟ್ಟವನಾಗಿದ್ದ ಅಂತ ನೋಡ್ಬೇಕಾದ್ರೆ ಇವನ್ ಕಾಲದಲ್ಲಿ ಜನರಿಗೆ ಭಯವನ್ನ ಹುಟ್ಟಿಸ್ಬಿಟ್ಟಿದ್ದ ಜನ ಏನ್ ಮಾಡ್ಬೇಕು ಇವ್ ನೋಡಿದ್ರೆ ಭಯ ಪಡ್ಬೇಕು ಟೈಬರಿಯಸ್ ಅಂತ ಹೇಳ್ಕೊಂಡ್ರೆ ಹೆಸರು ಕೇಳ್ಕೊಂಡ್ರೆ ಭಯ ಆಗ್ಬೇಕು ಯಾವ ರೀತಿ ಅಂದ್ರೆ ಅವ್ರು ಕೊಡುವಂತ ಶಿಕ್ಷೆಗಳು ಅವ್ರ ಕೊಡಂತ ಶಿಕ್ಷೆ ಅಷ್ಟ್ರ ಮಟ್ಟಿಗೆ ಶಿಲ್ವೆ ಮನದ ಒಂದು ಶಿಕ್ಷೆನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾನೆ ಅಂದ್ರೆ ತಪ್ಪು ಮಾಡೋರಿಗೆ ಈ ರೀತಿ ಶಿಕ್ಷೆ ಕೊಟ್ರೆ ನಮ್ಮ ರೋಮ್ ರಾಜ್ಯದ ಮೇಲೆ ಅವ್ರು ಭಯ ಬರುತ್ತೆ ನೆಕ್ಸ್ಟ್ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಇದು ನೀತಿಗನುಸರವಾಗಿ ಪಾಲನೆ ಮಾಡಿದೆ ಆದ್ರೆ ತುಂಬಾ ಒಳ್ಳೇದಾಗ್ತದೆ ಒಬ್ಬ ದುಷ್ಟನು ಒಬ್ಬ ಕೆಟ್ಟವನ್ಗೆ ಈ ರೀತಿ ಶಿಕ್ಷೆ ಕೊಟ್ರೆ ಬಟ್ ಇವ್ರು ಯಾವ ರೀತಿ ಫಾಲೋ ಮಾಡ್ತಿದ್ರು ಅಂದ್ರೆ ಅವ್ರ ಟಿಬೇರಿಯಸ್ನು ಒಳ್ಳೆಯವನಾಗಿರ್ತಾನೋ ಕೆಟ್ಟವನಾಗಿರ್ತಾನೋ ಆದ್ರೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡಿದ್ರು ಅವ್ರ ವಿರುದ್ಧವಾಗಿ ಮಾತಾಡಿದ್ರಲ್ಲ ಇದೇ ಶಿಕ್ಷೆ ಅವರ ರಾಜ್ಯಕ್ಕೆ ವಿರುದ್ಧವಾಗಿ ಯಾರಾದ್ರೂ ಬಂದಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಲುಬೆ ಮಾಡವನ್ನ ಕೊಡ್ತಾ ಇದೆ ಅವಾಗ ಏನಾಗ್ತಿತ್ತು ಆ ಒಂದು ವ್ಯಕ್ತಿ ಸಹಿ ವಿರುದ್ಧವಾಗಿ ಕೈಸರಣಿಗೆ ವಿರುದ್ಧವಾಗಿ ಅವನು ಪಾಪ ಮಾಡಿದಾನೆ ರಾಜ್ಯಕ್ಕೆ ದೇಶ ದೇಶದ್ರೋಹಿ ಅಂತ ಹೆಸರು ಬರ್ತಾ ಇತ್ತು ಅಂತ ಒಂದು ಹೆಸರುನ ಕೊಡೋದ್ರಿಂದ ಮತ್ತೆ ಜನರಲ್ಲಿ ಭಯ ಉಡ್ಸ್ತಾ ಇದ್ರು ಈ ರೀತಿ ಹೆಸರು ತಗೊಂಡು ಇಷ್ಟು ಕ್ರೂರವಾದ ಮರಣವನ್ನ ನಾವು ಸಾಯ್ಬೇಕಾ ಯಪ್ಪ ಬೇಡ ಏನಾದ್ರು ರೋಮ್ ರಾಜ್ಯವನ್ನ ಎದುರಾಕೊಳ್ಳೋದ್ ಬೇಡ ನಮ್ಗೆ ಅನ್ನೋಂತ ರೀತಿಯಲ್ಲಿ ಭಯನ ತಂದ್ಬಿಡಿ ಅದೇ ಒಂದ್ ಕಾಲದಲ್ಲಿ ನಮ್ಮ ಕರ್ತನಾದ ಎಸ್ಕೃತಿ ಏನ್ ಮಾಡ್ತಾರೆ ಇಲ್ಲಿ ನೋಡಿ ನಮ್ಮ ಕರ್ತನಾದ ಎಸ್ಕಸ್ತನ ದೇವರು ಯಾವ ಸಮಯದಲ್ಲಿ ಕಲಸಿದ್ರು ನೋಡ್ರಿ ಅಲ್ವಾ ತಕ್ಕ ಸಮಯದಲ್ಲಿ ಏನ್ ಮಾಡಿದ್ರೆ ಕಲ್ಸಿದ್ರೆ ಏನಪ್ಪಾ ಅಂದ್ರೆ ಇಷ್ಟು ಒಬ್ಬ ಕ್ರೂರವಾದಂತಹ ಒಬ್ಬ ಆಡಳಿತಗಾರನು ರೋಮ್ ಅಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಅಣ್ಣ ಜನರಲ್ಲಿ ಅವರ ಮಧ್ಯೆ ನಮ್ಮ ಕರ್ತನಾದ್ರೆ ಭೂಮಿಗೆ ಬರ್ಬೇಕಾದ್ರೆ ಇದೆಲ್ಲ ದೇವರ ಪ್ಲಾನ್ ಇಲ್ಲಾಂದ್ರೆ ಕರ್ತನ ಏನಿಸ್ತೀನಿ ಶಿಲುಬೆ ಮಾಡದಲ್ಲಿ ಮನ ಹೊಂದಕ್ಕೆ ಸಾಧ್ಯತೆ ಇರ್ತಿತ್ತೋ ಇಲ್ವೋ ಸಾಧ್ಯತೆ ಇರಲ್ವೋ ಇಲ್ಲೇ ಹೋಗ್ತಿತ್ತೋ ಏನೋ ಆದ್ರೆ ದೇವ್ರು ನೋಡ್ರಿ ಅಂತ ಸಮಯದಲ್ಲಿ ಅವನ ಕಲ್ಸಿ ಈ ದುಷ್ಟರ ಮಧ್ಯದಲ್ಲಿ ಅವ್ರು ಸಿಗ್ಲಾಕೊಬೇಕು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗದ ಶಿಲುಬೆ ಮನವನ್ನು ಹೊಂದ್ಬೇಕು ಅನ್ನೋ ರೀತಿ ತಂದಿದ್ದಾರೆ ಅದಕ್ಕೆ ನೋಡ್ತೀವಿ ಈ ನೀಚ ಅನ್ನುವಂತ ವಿಷಯವನ್ನ ಈ ಟೈಬ್ರೀಸ್ ಸೀಸರ್ ಗೆ ಅನ್ವಯವಾಗದ್ ನೋಡ್ರಿ

ಅವನ ಸಿಕ್ಕಿ ಹೊಡೆದುಕೊಂಡು ಹೋಗಿ ಭಂಗವಾಗುವುದು ನಿಂದನಾಧಿಪತಿಯು ಯಾರ ಬಗ್ಗೆ ಮಾತಾಡ್ತಿದ್ರೆ ನಿಂದನಾಧಿಪತಿಯು ನಮ್ಮ ಕರ್ತನಾದ ಎಸಗಸ್ತನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ರೈಟ್ ಅಲ್ವಾ ಎಷ್ಟು ನಿಂದನೆಯನ್ನ ತಗೊಂಡ್ರು ನಮ್ಮ ಕರ್ತನಾದ ಎಸ್ಕಸ್ತನು ಇವನ ಒಂದು ವೇಗಕ್ಕೆ ಅವ್ರು ಕೂಡ ಏನ್ ಮಾಡ್ಬಿಟ್ರು ಹೋಗ್ಬಿಟ್ರು ಅಲ್ವಾ ಏನಾದ್ರು ಮಾತಾಡಿದ್ರ ನಮ್ಮ ಕರ್ತನಾದ ಎಸ್ತನ ಒಂದು ಹೆಸರು ನೋಡ್ರಿ ಯಾವ ರೀತಿ ಇದೆ ಅಲ್ವಾ ಸೊ ಇವರು ಮಾಡಿದಂತ ಒಂದು ಪಾಪ ಕೃತ್ಯಗಳು ಎಷ್ಟ್ ಮಟ್ಟಿಗಿತ್ತು ಅಂದ್ರೆ ತಮ್ಮ ಪಾಪಗಳನ್ನ ಮುಚ್ಚಾಕೋದಿಕ್ಕೆ ತಾವು ಒಳ್ಳೆಯವರಂತ ತೋರ್ಸ್ಕೊಳಕ್ಕೆ ಏನೂ ಅರಿ ನಮ್ಮ ಕರ್ತನ ಎಸ್ಕೊಂಡ್ ಏನಾದ್ರು ಇವರ ಕ್ರೂರ ಪಾಪಗಳ ಒಂದು ದೃಷ್ಟಿಯಿಂದ ಬಲಿಯ ಯಾವ ರೀತಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ಜನರ ಒಂದು ದುಷ್ಟ ಹೃದಯ ನೋಡ್ರಿ ಎಷ್ಟು ಮಟ್ಟಿಗೆ ಕೆಟ್ಟೋಗಿತ್ತು ರಾಜ್ಯ ರಾಜ್ಯಗಳಲ್ಲಿ ದೇಶ ದೇಶಗಳಲ್ಲಿ ಆ ದೇಶದ ಉನ್ನತ ಸ್ಥಾನದಲ್ಲಿ ಆಳ್ವಿಕೆ ಮಾಡುವಂತವರ ಒಂದು ಮನಸ್ಸು ತಪ್ಪಾಗಿದ್ದಾಗ ಅಲ್ಲಿರುವಂತಹ ಒಳ್ಳೆ ನೀತಿವಂತರಿಗೆ ಎಷ್ಟೆಲ್ಲ ಅಪಾಯಗಳು ಬರುತ್ತೆ ಅನ್ನೋ ವಿಷಯಗಳನ್ನ ನೋಡಬಹುದು ಅದರ ಪರಿಣಾಮ ಆ ಎಲ್ಲ ವಿಷಯ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಬಿತ್ತು ಅನ್ನುವ ವಿಷಯ ನೋಡಿದೆ ಅಲ್ಲಿ ನಿಂದನಾಧಿಪತಿ ಅಂತ ಹೇಳ್ತಿರೋದು ನಮ್ಮ ಕರ್ತನದ ಯೇಸುಕ್ರಿಸ್ತನ ಅದನ್ನ ನೋಡ್ತೀವಿ ಪಡೆದುಕೊಂಡು ಹೋಗಿ ಭಂಗವಾದರು ಈ ಕಡೆಯ ಹೇಳಿಕೆಯು ಯಾವ ತಪ್ಪುಗಳಿಲ್ಲದೆ ನಮ್ಮ ಕರ್ತನದ ಯೇಸುವನ್ನು ಸೂಚಿಸುತ್ತದೆ ಮೇಲೆ ಇತಿಹಾಸದ ಕಾರಣ ಗಮನಿಸಿದಂತೆ ತಿಬಿರಿಯಸ್ ತಿಬೇರಿಯಸ್ ಆಳ್ವಿಕೆಯಲ್ಲಿ ಆತನ ಪ್ರತಿನಿಧಿಯು ಉದ್ರಲ್ಲಿ ರೋಮನ್ ದೇಶಾಧಿಪತಿಯು ಆಗಿದ್ದ ಪೋಂತಿ ಪಿಲಾತ ಮತ್ತು ರೋಮಿಯಾ ಸೈನಿಕರಿಂದ ಯೇಸು ಶಿಲ್ಬೆಗೆ

ರೋಮನಿನ ಚಕ್ರವರ್ತಿ ಅನ್ನೋ ರೀತಿಯಲ್ಲಿ ಹೇಳ್ತಾನ ಅಲ್ಲಿದ್ದಂತ ಚಕ್ರವರ್ತಿ ಹೆಸರು ತಿಬೇರಿಯ ಈಗ ತಿಬೇರಿಯ ಏನ್ ಮಾಡಿದ್ರ ಅಂದ್ರೆ ಆ ಇವರ ಒಂದು ಕಾಲದಲ್ಲಿ ಇರ್ತಾರೆ ಅಂದ್ರೆ ಕೋಂತಿಯ ಪಿಲಾತನು ಏನಾಗಿರ್ತಾರೆ ದೇಶಾಧಿಪತಿ ಯುದ್ಧಕ್ಕೆ ಏನ್ ಮಾಡ್ತಾರೆ ಅಧಿಪತಿ ಆಗಿರ್ತಾರೆ ದೇಶಾಧಿಪತಿ ಆಗಿರ್ತಾರೆ ಈಗ ಅವ್ರು ನೋಡ್ಬೇಕಾದ್ರೆ ಆ ಅವರ ಒಂದು ಕೆಲಸ ಏನಪ್ಪಾ ಅಂದ್ರೆ ಇವರು ದೇಶಾಧಿಪತಿ ಅಂತ ಯಾಕೆ ನಿಮಸ್ತಾರಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು ರೋಮಿನ ಚಕ್ರವರ್ತಿ ಹಲವಾರು ರಾಷ್ಟ್ರಗಳನ್ನ ಗೆದ್ದ ಮೇಲೆ ಫಾರ್ ಎಕ್ಸಾಂಪಲ್ ಆ ಇಸ್ರೇಲ್ ಪ್ಯಾಲೆಸ್ಟೀನಾ ಇನ್ನುವಂತ ದೇಶಗಳನ್ನ ತಮ್ಮ ವಶಕ್ಕೆ ತಗೊಂಡ್ಮೇಲೆ ಅಲ್ಲಿರುವಂತ ರಾಜರನ್ನ ಅವರ ಅವರ ಕೈಲೇ ಕೊಟ್ಬಿಡ್ತಿದ್ರು ನೋಡಿ ಎರೋದನ್ ಇಸ್ರೇಲ್ ಜನರಲ್ಲೇ ಆಳ್ವಿಕೆ ಮಾಡ್ತಿದ್ರು ಎರೋದನ್ ರಾಜನಾಗಿದ್ರು ಕೂಡ ಮತ್ತೆ ಪಿಲಾತನ್ ಏನಾಗಿದ್ರು ನೋಡ್ರಿ ಪಿಲಾತನು ದೇಶಾಧಿಪತಿ ಅಂದ್ರೆ ಆ ದೇಶಕ್ಕೆ ಅಧಿಪತಿ ಅಂದ್ರೆ ಏನರ್ಥ ಅವನು ಒಬ್ಬ ರಾಜ ಅಂತಾನೆ ಅರ್ಥ ಅಂದ್ರೆ ಎರೋದನಿಗಿಂತ ಜಾಸ್ತಿ ಅಥಾರಿಟಿ ಯಾರಿಗಿರುತ್ತೆ ಪಿಲಾತನಿಗಿರುತ್ತೆ ಆದ್ರೆ ಪಿಲಾತಿ ಯಾರ ಅಂಟ್ರಲ್ಲಿ ಇರ್ತಾರಂದ್ರೆ ಈ ಬೇರೆ ಕೆಲಸ ಮಾಡ್ತಾರೆ ತಿಬೇರಿಯ ಚಕ್ರವರ್ತಿ ಇಡೀ ಒಂದು ರೋಮ್ ರಾಜ್ಯಕ್ಕೆ ಕಂಟ್ರೋಲ್ ಇದ್ರೆ ದೇಶಾಧಿಪತಿಗಳು ಈ ಅಂದ್ರೆ ಚಕ್ರವರ್ತಿ ರೋಮ್ ಚಕ್ರವರ್ತಿ ಕಂಟ್ರೋಲ್ ಇರ್ತಾರೆ ಅಲ್ವಾ ನಾವು ನೋಡ್ತೀವಿ ಲೂಕ ಮೂರನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನೋಡೋಣ ಲೂಕ ಮೂರನೇ ಅಧ್ಯಾಯ ಒಂದನೇ ವಾಕ್ಯ ವರ್ಷದಲ್ಲಿ ಯೋಧಾಯಕ್ಕೆ ಅಧಿಪತಿಯು ಕಿರೋಧನು ಗಲೀಲ ಉಪರಾಜನು ಅವನ ತಮ್ಮನಾದ ಪಿಲಿಪನು ಇದುರಾಯ ತಕೋನೀತಿ ಸೀಮೆಗಳಿಗೆ ಉಪರಾಜನು ಅಭಿಲೇನೆಗೆ ಉಪರಾಜನ ಆಗಿರುವಲ್ಲಿ ಅಣ್ಣನು ಕಾಯಪ್ಪನು ಅಲ್ಲ ಸಾಕು ನಾವ್ ಏನ್ ನೋಡ್ತೀವಿ ಅಂದ್ರೆ ಈ ರೀತಿ ಏನಾಗಿದ್ರೆ ಇಲ್ಲಿ ಪಿಲಾತಿನ ಏನಾಗಿದ್ರೆ ಅಧಿಪತಿ ಆಗಿದ್ರೆ ಇವರೆಲ್ಲ ಇರ್ಬೇಕು ಇರೋದನು ಮತ್ತೆ ಇವರೆಲ್ಲ ಸುಮ್ಮನೆ ಡಮ್ಮಿ ಅಷ್ಟೇ ಇದೆಲ್ಲ ಏನು ಮಾಡಂಗಿಲ್ಲ ಅಂದ್ರೆ ಹೆಸರಿಗಷ್ಟೇ ಅವ್ರಿಗೊಂದು ಸೇನೆ ಆಯ್ತು ಅಲ್ಲಿ ಬರುವಂತ ಸಣ್ಣ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳನ್ನ ಅವರಿದ್ರು ಆದ್ರೆ ನೋಡಿ ಅವರ ಕಾಲದಲ್ಲಿ ಕೂಡ ಯಾರಿಗೂ ಮರಣದಂಡನೆ ಕೊಡುವಂತ ಒಂದು ಅಧಿಕಾರ ಅವ್ರಿಗೆ ಅಂದ್ರೆ ಮರಣದಂಡೆ ಕೊಡುವಂತ ಅಧಿಕಾರ ಯಾರಿಗಿರುತ್ತೆ ರೋಮ್ ರಾಜ್ಯಕ್ಕೆ ಇರುತ್ತೆ ಅಂದ್ರೆ ರೋಮ್ ರಾಜ್ಯ ಇರೋದ್ರಿಗಿಂತ ಮೇಲಿರ್ತಾನೆ ಅಂತ ಅರ್ಥ ಆಗುತ್ತಲ್ಲೇ ಅಂದ್ರೆ ಅವ್ರಿಗಿಂತ ಪವರ್ ಅಥಾರಿಟಿ ಯಾರಿಗಿರುತ್ತೆ ಅಂದ್ರೆ ರೋಮ್ ರಾಜ್ಯಕ್ಕೆ ಇರುತ್ತೆ ರೋಮ್ ರಾಜ್ಯ ಇದೇ ರೀತಿಯಾದಂತ ಒಂದು ಕಟ್ಟುನಿಟ್ಟಿನ ಒಂದು ಆಜ್ಞೆಯ ಘೋಷಣೆ ಮಾಡಿರುತ್ತೆ ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಒಬ್ಬನ ಸಾಯಿಸಬೇಕಾದ್ರು ಜೀವ ಹೋಲಿಸಬೇಕಾದ್ರು ನಮ್ಮ ನಮ್ಮ ಆರ್ಡರ್ ಬೇಕು ನಮ್ಮ ಪರ್ಮಿಷನ್ ಇಂದ ನೀವೇನು ಮಾಡಂಗ ಹಾಗಾಗಿ ಏನಾಗುತ್ತಂದ್ರೆ ಈ ರೀತಿಯಾದಂತ ಕೆಲವೊಂದು ಸಿಸ್ಟಮ್ನ ಇಲ್ಲಿ ನೋಡಿ ಪಿಲಾತ್ ನೀವು ತಗೊಂಡಾಗ ಒಂದ್ ಒಳ್ಳೆ ಒಂದು ಅಧಿಪತಿ ಒಳ್ಳೆ ಒಂದು ದೇಶಾಧಿಪತಿ ಆಗಿದ್ರು ಕೂಡ ಒಳ್ಳೆ ವ್ಯಕ್ತಿ ಆಗಿದ್ರು ಕೂಡ ಅಂತ ನಾವು ನೋಡ್ತೀವಿ ಪಾಸ್ ಔಟ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ನಾವು ತುಂಬಾ ಸ್ಟಡಿ ಮಾಡಿ ಅಲ್ವಾ ಪಿಲಾತ್ ಏನಾಗಿದ್ರು ಒಳ್ಳೆ ದೇಶಾಧಿಪತಿ ಆಗಿದ್ರು ಒಳ್ಳೆ ವ್ಯಕ್ತಿ ಆಗಿದ್ರು ದೇಶಾಧಿಪತಿ ಅನ್ನಕ್ಕಿಂತ ಆತನ ವ್ಯಕ್ತಿ ತಗೊಂಡಾಗ ನೀತಿಯನ್ನ ಕರೆಕ್ಟ್ ಆಗಿ ಇದ್ ಮಾಡ್ತಿದ್ವಿ ವ್ಯಕ್ತಿ ಆಗಿದೆ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಕಳೆದ್ ನೋಡ್ತೀವಿ ಯೇಸು ಕ್ರಿಸ್ತನ ಒಂದು ಜಜ್ಮೆಂಟ್ ನ ತಂದಾಗ ಪಿಲಾತನ ಒಂದು ಭಾವನೆ ಹೇಗಿತ್ತು ಅಂದ್ರೆ ಆ ಇಸ್ರೇಲ್ ಜನರ ಮೇಲೆ ದೇಶಾಧಿಪತಿಯ ಒಂದು ಕೆಲಸ ಮಾಡೋದು ಅಷ್ಟೇನು ಅಹ್ ಸಾಧಾರಣವಾದಂತ ಕೆಲಸ ಅಲ್ಲ ಯಾಕಂದ್ರೆ ಯಹೂದಿಯ ಮಧ್ಯದಲ್ಲಿ ಅವರಲ್ಲಿರುವಂತ ಮತ ಒಂದು ವೈರಾಗ್ಯದ ಮಧ್ಯದಲ್ಲಿ ಅವರಿರುವಂತ ಧಾರ್ಮಿಕ ಒಂದು ಆಚರಣೆ ಮಧ್ಯದಲ್ಲಿ ಒಬ್ಬ ದೇಶಾಧಿಪತಿ ಕೆಲಸ ಮಾಡಿ ಅಲ್ಲಿ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸಕೊಂಡು ಹೋಗೋದು ಮತ್ತೆ ಅಲ್ಲಿ ಹೇಳುವಂತ ತಂಗಿಗಳನ್ನ ಅಹ್ ದೊಡ್ಡ ದೊಡ್ಡ ಜ ಈ ಯಾರು ಬರಬಸ ಒಂದು ತೀವ್ರವಾಗ ಇರ್ತಾರಲ್ಲ ಇವ್ರನ್ನೆಲ್ಲ ಸದ್ಬಡ್ದು ಅವ್ರನ್ನೆಲ್ಲ ಕಂಟ್ರೋಲ್ ಅಂದ್ರೆ ಸುಮ್ಮನೆ ಸಾಧನ ವಿಷಯ ಅಲ್ಲ ತುಂಬಾ ಕಷ್ಟವಾದಂತ ಒಂದ್ ವಿಷಯ ಇದು ನಮ್ಮ ಪಿಲಾತನ್ ಕೂಡ ದೊಡ್ಡ ಒಂದ್ ಚಾಲೆಂಜ್ ಈ ಚಾಲೆಂಜ್ ಅವ್ರು ಫೇಸ್ ಮಾಡಿ ಫೇಸ್ ಮಾಡಿ ಅಂದ್ರೆ ಯಹೂದಿಯರ್ ಮಾಡುವಂತ ಈ ಕೆಲಸಗಳನ್ನೆಲ್ಲ ನೋಡಿ ನೋಡಿ ಅವ್ರಿಗೆ ಯಹೂದಿರ ಅಂದ್ರೆ ಅವ್ರಿಗೆ ಕೋಪ ಮಾಡ್ಬಿಡ್ತಾರೆ ಅವ್ರು ಏನೇ ಬಂದ್ಬಿಟ್ರು ಇವರು ಏನಾದ್ರು ಮಾಡಿರ್ತಾರೆ ನಮ್ಗೆ ಫಸ್ಟ್ ಇವ್ರು ನಾವು ಹೊಡೆದಬೇಕು ಸಾಯಿಸಬೇಕು ಅನ್ನೋ ರೀತಿಯಲ್ಲಿ ಇರೋರು ಯೇಸ್ ಕೃಷ್ಣ ಏನ್ ಮಾಡ್ತಾರೆ ಅವತ್ತು ವಿಚಾರಣೆ ಮಾಡಿದ್ ದೊಡ್ಡ ವಿಷಯ ಯಾಕಂದ್ರೆ ವಿಚಾರಣೆ ಮಾಡಿದಾಗ ಏಸು ಕೃಷ್ಣ ತುಂಬಾ ಡಿಫ್ರೆನ್ಸ್ ಆಗಿ ನೋಡ್ತಾರೆ ಆದ್ರೂ ಕೂಡ ಯೇಸು ಕ್ರಿಸ್ತನ್ ಎಷ್ಟೇ ಬಿಡಿಸ್ಬೇಕಂದ್ರು ಕೂಡ ಆಗ್ಲಿಲ್ಲ ಯಾಕಾಗ್ಲಿಲ್ಲ ನೋಡಿ ಕೊನೆ ಬಂದ್ ಮಾತೇಳ್ತಾರೆ ನೀವೇನಾದ್ರೂ ನೀವು ಬಿಡಿಸ್ಬಿಟ್ರೆ ಆ ಏನಾಗುತ್ತೆ ನೀವು ನೀವೇನಲ್ಲ ನೀವು ನೀವು ಕೈ ಸರಣಿಗೆ ನೀವು ಸ್ನೇಹಿತರಲ್ಲ ನೀವು ನೀವ್ ಅವ್ರಿಗೆ ಏನಾಗಲ್ಲ ನೀವು ನೀವು ಅವ್ರಿಗೆ ಮಾತಂತ ಕೇಳ್ತಾ ಇಲ್ಲ ಅವ್ರ ವಿರುದ್ಧವಾಗಿ ಎಂತವ್ನು ಕೂಡ ಬಿಡಿಸ್ತಾ ಇದ್ರ ಅಂದ್ರೆ ನೀವು ಯೇಸು ಕ್ರಿಸ್ತನ ಪಕ್ಷಲಿದ್ರೆ ನೀವು ರೋಮ್ ರಾಜ್ಯಕ್ಕೆ ಅಪೋಸಿಟ್ ಆಗಿರ್ತೀರಾ ಅನ್ಬಿಟ್ಟು ಈ ಪ್ರಧಾನ ಯಾಜಕರೆಲ್ಲ ಕೂಗ್ತಾರೆ ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಪಿಲಾತ ಏನು ಮಾತಾಡಂಗಿಲ್ಲ ಯಾಕೆ ನೋಡ್ರಿ ಎಷ್ಟು ಬಲಿಷ್ಠ ರಾಷ್ಟ್ರವಾಗಿರ್ಬೇಕು ಅವ್ರ ಅವ್ರ ರಾಜ್ಯ ಒಬ್ಬ ದೇಶಾಧಿಪತಿ ಕೂಡ ಏನ್ ಮಾಡ್ತಿಲ್ಲ ಆಯ್ತು ನೀವು ಯಾರಿಗೆ ತಿಬೆರೆ ಗೆಲ್ತೀರಾ ಹೇಳ್ಕೊಳ್ಳಿ ಪರವಾಗಿಲ್ಲ ನಾನು ಏನ್ ಮಾಡ್ತೀನಿ ಇವ್ರನ್ನ ಬಿಡುಗಡೆ ಮಾಡ್ತೀರ ಅಂತ ಹೇಳೋ ರೀತಿ ಯಾಕಂದ್ರೆ ಗವರ್ನಮೆಂಟ್ ಆ ಶಿಕ್ಷೆಗಳು ಅದರ ಒಂದು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಬಹುದು ಕಾಠಿನ್ಯತೆ ತಗೊಂಡಾಗ ಅವರ ಕ್ರೂರಲ್ಲಿ ತಗೊಂಡಾಗ ಎಷ್ಟು ಕ್ರೂರವಾಗಿದ್ರು ಅಂದ್ರೆ ಆ ಪಿಲಾತನು ಕೂಡ ಭಯ ಆಯ್ತು ಒಂದ್ ವೇಳೆ ನಾನೇನಾದ್ರು ಆ ರೀತಿ ಹೇಳಿದ್ರೆ ನಾನು ದೇಶದ್ರೋಹಿ ಆಗ್ತೀನಿ ಮತ್ತೆ ರೋಮ್ ರಿಂದ ನಮ್ಗೆ ಬರುವಂತ ಹಿಂಸೆ ಎಷ್ಟು ದೊಡ್ಡದಾಗ್ತಿತ್ತು ಅಂತ ನೋಡ್ಬೇಕಾರೆ ಇದೆಲ್ಲ ಯಾರ ಕಾಲದಲ್ಲಿ ಈ ಟಿಬೇರಿಯಸ್ನ ರಾಜ ಕಾಲದಲ್ಲಿ ಇದೆಲ್ಲ ಕೂಡ ಏನಾಯ್ತು ನಡೀತು ಅಂತ ನಾವು ನೋಡ್ತೀವಿ ಅಲ್ವಾ ಕಂಟಿನ್ಯೂ ಮಾಡಿ ಹಾಗೆ ಒಕ್ಕೂಟ ಮಂಡಳಿಯು ಸೆನೆಟ್ ಆತನನ್ನು ಚಕ್ರವರ್ತಿ ಎಂದು ಮಾನ್ಯತೆ ನೀಡಿದ ಮೇಲೆ ತಾನು ಸ್ವಲ್ಪ ಜನರೊಡನೆ ಮೇಲಕ್ಕೆ ಮೇಲಕ್ಕೇರಿ ಪ್ರಬಲವಾಗುವನೆಂದು ನೆನ್ಸಿ ಆತನು ಕಪಟಯುಕ್ತವಾಗಿ ಕೆಲಸ ಮಾಡಿದನು ಥಿಬೇರಿಯಸ್ನು ಮೊದಲಿಗೆ ಹತ್ತು ಸಾವಿರ ಪಹರೆ ಕಾವಲು ಪಡೆಯನ್ನು ಹೊಂದಿದ್ದು ಅನಂತರದಲ್ಲಿ ಅದನ್ನು ದ್ವಿಗುಣಗೊಳಿಸಿದನು ಈ ಅಲ್ಪಸಂಖ್ಯೆಯ ಮಂದಿಯು ಚಕ್ರವರ್ತಿಯ ಅಂಗರಕ್ಷಕನಾಗಿದ್ದು ನಿರಂತರವಾಗಿ ರೋಮಿನಲ್ಲಿಯೇ ಆತನ ನಿಯಂತ್ರಣದಲ್ಲಿಯೇ ಇರುತ್ತಿದ್ದನು ಇದರಿಂದ ಆತನು ಜನರನ್ನು ಸೆನೆಟ್ ಅನ್ನು ಅತಿಯಾಗಿ ಬೆದರಿಸುತ್ತಿದ್ದನು ಜನಪ್ರಿಯ ಚುನಾವಣೆಗಳನ್ನು ರಾಜ್ ರಾಜಸಭೆ ಮುಂತಾದವುಗಳನ್ನು ರದ್ದುಗೊಳಿಸಿದನು ನೆಮ್ಮದಿಯ ಕಾಲದಲ್ಲಿ ಸಂಸ್ಥಾನದ ಫಲವತ್ತಾದ ಪ್ರದೇಶಗಳ ಮೇಲೆ ನುಗ್ಗುವನು ಆತನ ತಂದೆ ತಾತಿಂದರು ಮಾಡದ ಕಾರ್ಯವನ್ನು ಈತನು ಮಾಡುವನು ಸೂರೆ ಸುಲಿಗೆ ಕೊಳ್ಳೆ ಹೊಡೆದವುಗಳನ್ನು ತನ್ನವರಿಗೆ ಚೆಲ್ಲಿಬಿಡುವನು ಕೋಟೆಗಳನ್ನು ಹಿಡಿಯುವ ಕುತಂತ್ರಗಳನ್ನು ಕ್ಲುಪ್ತ ಕಾಲದ ತನಕ ಕಲ್ಪಿಸುತ್ತಿರುವನು ವಚನ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಹ್ಮ್ ನೋಡಿದ್ರ ಇಲ್ಲಿ ನಾವ್ ಗಮನಿಸ್ಬೇಕಂತ ವಿಷಯ ಏನಪ್ಪಾ ಅಂದ್ರ ಈ ಒಂದು ತಿಬೆರೆ ಹೆಸನ್ ಒಂದು ಒಂದ್ ಕೆಲ್ಸ ನೋಡ್ರಿ ತುಂಬಾ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಅಂದ್ರೆ ಯಾವ ರೀತಿ ಬುದ್ಧಿವಂತಿಕೆ ಅಂದ್ರೆ ಕೆಟ್ಟ ಕಪಟ ಕಪಟದ ವಿಷಯದಲ್ಲಿ ಬುದ್ಧಿವಂತಿಕೆ ನಾವು ಕೂಡ ತುಂಬಾ ಜನರು ನೋಡ್ತಾರೆ ಏನಂತ ಅಂತೀವಿ ನೋಡ್ರಿ ಏನ್ ಬುದ್ಧಿವಂತರ ಮುಂದೆ ಬುದ್ಧಿವಂತಿಕೆನ ಎಲ್ಲಿ ಯೂಸ್ ಮಾಡ್ತಾರ ಅಂದ್ ಮುಖ್ಯ ಎಲ್ರು ಬುದ್ಧಿವಂತರಾಗಿದ್ ಮಾತ್ರಿಕೆ ಆಗಲ್ಲ ಆ ಬುದ್ಧಿವಂತಿಕೆನ ಒಳ್ಳೆ ನೀತಿ ಕಾರ್ಯಗಳು ಯೂಸ್ ಮಾಡ್ಬೋದು ಏನಂತಾರೆ ಒಂದು ಪ್ಲಾನ್ ಮಾಡೋದು ಐಡಿಯಾ ಮಾಡೋದು ಅಲ್ವಾ ಕುಯುಕ್ತಿ ಆ ಯುಕ್ತವಾಗಿ ಕುವುಕ್ತಿಯಾಗಿ ಏನ್ ಮಾಡೋದು ಪ್ಲಾನ್ ಮಾಡೋದು ಇಲ್ಲೇನ್ ಅಂದ್ರೆ ಈ ಒಂದು ಸೆನೆಟ್ ಸೆನೆಟ್ ಅಂತ ಸಭೆ ಇದೆಯಲ್ಲ ಸೆನೆಟ್ ಅಂದ್ರೆ ಮೊದ್ಲೇ ಹೇಳಿದ್ರಿ ಈ ಒಂದು ಒಕ್ಕೂಟ ಇವ್ರದೇ ಆದಂತ ಒಂದು ಸಿಸ್ಟಮ್ ಇರುತ್ತೆ ಆ ಒಂದು ಇದ್ರಲ್ಲಿ ಆತನ ಚಕ್ರವರ್ತಿ ಆಗಿದ್ಮೇಲೆ ಆ ಅವ್ನಿಗೆ ಏನಾಯ್ತು ಗೊತ್ತಾಯ್ತು ಒಂದಲ್ಲ ಒಂದು ದಿನ ಈ ಸೆನೆಟ್ ಅನ್ನೋರು ಕೂಡ ಏನಾಗ್ತಾರೆ ನನಗೆ ವಿರುದ್ಧವಾಗಿ ಬರ್ತಾರೆ ಅಂತ ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾರಂದ್ರೆ ತನ್ನನ್ನ ತನ್ನಿಗೆ ಯಾರಿಗೂ ಅಲ್ಲ ದೇಶಕ್ಕೋಸ್ಕರ ಅಲ್ಲ ಯಾರಿಗೂ ಅಲ್ಲ ತನ್ನನ್ನ ಕಾಪಾಡೋದಕ್ಕೆ ಈಗ ಇರ್ತಾರಲ್ಲ ಬಾಡಿ ಗಾರ್ಡ್ಸ್ ಈ ಪ್ರೈಮ್ ಮಿನಿಸ್ಟರ್ ಹೋಗ್ಬೇಕಾರೆ ಏನ್ ಮಾಡ್ತಾರೆ ಈ ಇವ್ರೆಲ್ಲ ಹೋಗ್ತಾರೆ ನೋಡಿ ಅಲ್ವಾ ಕೆಲವೊಂದು ಅವ್ರನ್ನ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ ತುಂಬಾ ಬಲಿಷ್ಠವರಲ್ಲ ಸಾಕ್ಷಿ ನೋಡ್ಬೇಕಾರೆ ಅವ್ರಿಗೇನು ಒಂದು ಒಳ್ಳೆ ಹೆಸರು ಇದಾವೆ ಮಾಡ್ತಾ ಬಿಟ್ಟೆ ನಾನು ಅಂಗರಕ್ಷಕರವರು ಅವ್ರು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಅವ್ರು ಯಾರಂತ ಯಾರು ಗೊತ್ತಾಗಲ್ಲ ಬಟ್ ಅವ್ರಿಗೆ ಅವ್ರಿಗೆ ಸ್ಯಾಲ್ರಿ ಎಷ್ಟಿದೋ ಗೊತ್ತಾ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಇದೆ ಅವ್ರಿಗೆ ಅವ್ರ ಮೇನ್ ಏನಪ್ಪಾ ಅಂದ್ರೆ ಅವ್ರು ಕೆಲ್ಸಕ್ ಜಾಯ್ನ್ ಆಗ್ಬೇಕಾದ್ರೆ ಬರ್ಕೊಳ್ಬೇಕು ನಾನು ಜೀವ ನನ್ ಜೀವ ಆಗ್ಬೇಕಾದ್ರೆ ಕೊಡಕ್ ರೆಡಿ ಆಗಿರ್ತೇನೆ ಒಬ್ಬ ಪ್ರಧಾನಿ ಒಬ್ಬ ರಾಜ್ಯದ ಪ್ರಮುಖ ವ್ಯಕ್ತಿನ ಕಾಪಾಡೋಕೆ ಒಂದ್ ವೇಳೆ ಯಾರಾದ್ರೂ ಆತನ ಅವ್ರನ್ನ ಏನಾದ್ರು ಅಟ್ಯಾಕ್ ಮಾಡಕ್ ಬಂದಾಗ ಇವ್ರು ಅವ್ರನ್ನ ಗುಂಡಿರ್ಬೋದು ಬಂಧುಕಳು ಸುಡೋದಿರ್ಬೋದು ಮಾಡ್ದಾಗ ಇವ್ರು ಎದೇನ ಕೊಟ್ಟು ನಿಂತ್ಕೊಬೇಕು ಅವ್ರನ್ನ ಕಾಪಾಡ್ಬೇಕು ಹಾಗೆ ಗೊತ್ತಿದ್ದು ಅವ್ರ ಕಾಪಾಡಿಲ್ಲ ಅಂದ್ರೆ ಅವ್ರ ಲೈಫ್ ಹೋಗುತ್ತೆ ಇದೆಲ್ಲ ಅಗ್ರಿಮೆಂಟ್ ಇವತ್ತಿನ ಕೂಡ ಇದೆ ಒಂದು ಅಂಗರಕ್ಷಕರಾಗಿರ್ತಾರೆ ಅವ್ರ ಒಳ್ಳೆ ಹೆಸರು ಇದೆ ಬಾಯಲ್ಲಿ ಬರ್ತಾ ಇಲ್ಲ ಇಲ್ಲಿ ನೋಡ್ಬೇಕಾದ್ರೆ ಈ ಸಿಸ್ಟಮ್ ಅದೇ ಏನಪ್ಪಾ ಅಂದ್ರೆ ಒಂದ್ ಹತ್ ಸಾವಿರ ಕಾವಲು ಪಡೆ ಯಾರ್ಗಿರ್ತಿದ್ ಅಂದ್ರೆ ಈ ಟ್ರೈಬ್ ರೇಸಿಂಗ್ ಅಂತ ಇರ್ತಿದ್ರು ಅವ್ನ ಗತ್ನ ಇಲ್ಲಿ ಹೋದ್ರು ಅವ್ನ ಜೊತೆಗೆ ಬಾಡಿಗಾರ್ಡ್ ಅಂತ ಹೇಳ್ಬೋದಾ ಅದಕ್ಕೊಲ್ಲ ಬಾಡಿ ಗಾರ್ಡ್ ಅಂತ ನಾವ್ ಸಾಮಾನ್ಯ ಮಾತಾಡ್ಲಿ ಯೂಸ್ ಮಾಡ್ತೀವಿ ಅವ್ರಿಗೆ ಅಂತ ಗೌರ್ಮೆಂಟ್ ಅಂದ್ರೆ ಸರ್ಕಾರ ಕಡೆಯಿಂದ ಅವ್ರಿಗೆ ಒಂದು ಇದೆ ಹೆಸರು ಇದೆ ಆಕ್ಚುಲಿ ಇಲ್ಲಿ ನೋಡೋಣ ನಾನು ಮಾಡ್ತೋಗಿದ್ದೆ ಹಾಗೆರ್ಬೇಕಾರೆ ಆ ಇವರ ಏನಪ್ಪಾ ಅಂತ ನೋಡ್ಬೇಕಾರೆ ಇವರ ಒಂದು ಕೆಲಸ ಈ ಕೆಲಸವನ್ನ ಈ ಹತ್ ಸಾವಿರ ಜನ ಏನ್ ಮಾಡ್ತಿದ್ದೆ ಕಾವಲ್ಪಡೆಯ ಒಂದ ಯಾರಿಗೋಸ್ಕರ ಅಂದ್ರೆ ಅವನ್ನ ಕಾಪಾಡೋದಕ್ಕೆ ಬೇರೆ ಯಾರನ್ನ ಕಾಪಾಡೋದಕ್ಕಲ್ಲ ಈಗ ಸಾವಿರ ಅಂದ್ರೆ ಹೆಂಗಿರ್ತಾನೆ ನೋಡ್ರಿ ಒಂದು ವ್ಯಕ್ತಿ ಹೋದ್ರೆ ಅವನಿಂದ ಒಂದ್ ಹತ್ತು ಜನ ಬಂದ್ರೆ ಭಯ ಆಗುತ್ತೆ ಇವಾಗ ಹತ್ ಸಾವಿರ ಕಾವಲ್ ಪಡೆ ರಾಜನಿಗೋಸ್ಕರ ಇರ್ತಾನಂದ್ರೆ ಆ ಚಕ್ರವರ್ತಿಗೋಸ್ಕರ ಇರ್ತಾನಂದ್ರೆ ಅವನ ಒಂದು ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ ಅವ್ನು ನೋಡೋದ್ ಎಷ್ಟು ಭಯ ಇರ್ಬೇಕು ಜನರಿಗೆ ಆ ಈ ನೋಡಿ ನಮ್ಮ ದೇಶದಲ್ಲಿ ಇದ್ದಾಗಿದ್ದ ಆದ್ರೆ ಏನಾಗುತ್ತೆ ವಿರುದ್ಧ ದೇಶ ಹೋಗೋದಿಕ್ಕೆ ಸೋಲ್ಜರ್ ಇರೋದು ಈಗ ಬರ್ತಾರೆ ಬರ್ತಾರ್ಟು ಒಂದು ದೊಡ್ಡ ಪಡೆನೇಲಿ ಬರಲ್ಲ ಅಲ್ಲಿ ಅವ್ರನ್ನ ಕಾಪಾಡಕ್ಕೆ ಬಟ್ ಇವನು ಅವನ್ನ ಕಾಪಾಡ್ಕೊಳಕ್ ಅಂತ ಏನ್ ಮಾಡ್ತಿದ್ದ ಹತ್ತು ಸಾವಿರ ಇಟ್ಟಿದ್ದ ಆಗಿರ್ಬೇಕಾರೆ ಏನಾದ್ರು ಆದ್ರೆ ಯಾರಾದ್ರೂ ಎದ್ದು ಈ ಸೆನೆಟ್ ಅಲ್ಲಿ ಯಾರಾದ್ರೂ ಪ್ರಶ್ನೆಯವ್ರ ವಿರುದ್ಧ ಆಗುತ್ತಾ ನೋಡ್ರಿ ಈ ವಿಷಯಗಳನ್ನ ನಾವ್ ಸ್ವಲ್ಪ ಅರ್ಥ ಮಾಡ್ಕೊಬೇಕ ಯಾಕಂದ್ರೆ ಒಂದ್ ವ್ಯಕ್ತಿ ಸರ್ವಾಧಿಕಾರಿ ಆಗಿದ್ದು ಆತನ ಕಂಟ್ರೋಲ್ ಯಾವಾಗ ಮಿಲಿಟರಿ ಪವರ್ ಇರುತ್ತೋ ಅಲ್ಲಿ ಏನ್ ಬೇಕಾದ್ರೆ ನಡೆಯುತ್ತೆ ಎಲ್ಲಿವರೆಗೂ ಮಿಲಿಟ್ರಿ ಪವರ್ ಆತನಿಗೆ ಅಪೋಸಿಟ್ ಆಗಿ ಬೀಳಲ್ವೋ ಅಲ್ಲಿವರೆಗೂ ಅವನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನರಿಗೆ ತುಂಬಾ ಭಯ ಇರುತ್ತೆ ಯಾಕಂದ್ರೆ ಅವ್ನ ಒಂದು ಆ ಮಿಲಿಟರಿ ಪವರ್ ಇಂದ ಅವ್ನ ಏನ್ ಮಾಡ್ಬೋದು ಯಾರು ಬೇಕಾದ್ರೂ ಎಲ್ ಬೇಕಾದ್ರೂ ನಾಶ ಮಾಡ್ಬೋದು ಒಂಥರ ರೌಡಿ ತರ ಈಗಿನ ಕಾಲದಲ್ಲಿ ಇರ್ತಾರಲ್ವ ಆತರ ಒಂದ್ ಭಾವನೆ ಮೆಂಟಲಿಟಿ ಅವರಿಗೆ ಅಂದ್ರೆ ತನ್ನಿಗೆ ವಿರುದ್ಧವಾಗಿ ಅವ್ನ್ ಬಂದ್ರೆ ಸೈಸ್ ಹಾಕ್ಬೇಕು ತುಳದ್ ಹಾಕ್ಬೇಕು ಇಂತಹ ಭಾವನೆಯಲ್ಲಿ ಈ ಒಂದು ರಾಜ ತಿಬೇರೆಸ್ ರಾಜನ್ ಏನ್ ಮಾಡ್ತಿದ್ದ ಆಳ್ವಿಕೆ ಮಾಡ್ತಿದ್ದ ಅಲ್ವಾ ಸದಾದ್ಮೇಲೆ ಏನಾಯ್ತು ಅಂದ್ರೆ ಅವನ ಒಂದು ಅಂಗರಕ್ಷಕರ ಆಯ್ತು ದ್ವಿಗುಣವಾಯ್ತು ಅಲ್ವಾ ನೋಡಿ ಎರಡರಷ್ಟ ಏನ್ ಮಾಡ್ತಿದ್ದ ಮಾಡ್ತಿದ್ದ ಇದರಿಂದ ಏನ್ ಮಾಡ್ತಿದ್ದ ಜನರನ್ನ ಆತ ಏನ್ ಮಾಡ್ತಿದ್ದ ನಿಯಂತ್ರಿಸ್ತಿದ್ದ ಮತ್ತೆ ಏನ್ ಮಾಡ್ತಿದ್ದ ಅವ್ರನ್ನ ಬೆದ್ರಿಸ್ತಿದ್ದ ತುಂಬಾ ಎದುರು ಕೊಲ್ತಿದ್ರು

ಇಪ್ಪತ್ಮೂರು ಇಪ್ಪತ್ನಾಲ್ಕು ಓದ್ಬರ್ರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅವನ ಸಂಗಡ ಒಪ್ಪಂದ ಮಾಡಿಕೊಂಡು ಅವನಿಗೆ ಕೂಡಲೇ ಮೋಸ ಮಾಡುವನು ಕೊಂಚ ಜನ ಜನದ ಸಹಾಯದಿಂದ ಏಳಿಗೆಯಾಗಿ ಫಲಗೊಳ್ಳುವನು ನೆಮ್ಮದಿಯ ಕಾಲದಲ್ಲಿ ಸಸ್ಯ ಪ್ರದೇಶಗಳ ಮೇಲೆ ನುಗ್ಗುವನು ತಂದೆ ತಾತಂದಿರು ಮಾಡಿದ ಕಾರ್ಯಗಳನ್ನು ಮಾಡುವನು ಕೊಳ್ಳೆ ಹೊಡೆದವುಗಳನ್ನು ತನ್ನ ತನ್ನವರಿಗೆ ಚಲ್ಲಿ ಬಿಡುವನು ಕೋಟೆಗಳನ್ನು ಹಿಡಿಯುವ ಏನ್ ನೋಡ್ತೀವಂದ್ರೆ ಇನ್ ಮಾಡುವಂತ ಒಂದ್ ವಿಷಯ ಏನಪ್ಪ ಅಂತ ಈ ರೀತಿಯಾದಂತ ತನ್ನ ಸೈನ್ಯವನ್ನು ಇಟ್ಕೊಂಡು ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ ಈ ಸರಟ್ ಸಭೆಗೆ ಭಯ ಪಟ್ಟಬಿಡ್ತಾನೆ ಯಾರಾದ್ರೂ ಅವನ ವಿರುದ್ಧವಾಗಿ ಏನೋ ಮಾತಾಡಕ್ಕಿರ್ಲಿಲ್ಲ ಅಲ್ವಾ ಏನ್ ರೂಲ್ಸ್ ಆಗ್ತಾನ ಅದನ್ನ ಫಾಲೋ ಮಾಡ ಕಡ್ಡಾಯವಾಗಿ ಬಲವಂತವಾಗಿ ನೋಡ್ರಿ ಈಗೆಲ್ಲ ಇದ್ದೇ ಇರುತ್ತಲ್ಲ ಜನ ಇವತ್ತು ಏನಪ್ಪಾ ಅಂದ್ರೆ ಒಬ್ಬ ಅವ್ರಲ್ಲಿರುವಂತ ಬಲದಿಂದ ಹಣ ಬಲ ಶಕ್ತಿ ದೇಹ ಶಕ್ತಿ ಇಲ್ಲ ಅವ್ನಿಗೆ ಏನಾದ್ರು ಒಂದ್ ಇನ್ಫ್ಲುಯೆನ್ಸ್ ಇದ್ರೆ ಒಂದ್ ವ್ಯಕ್ತಿ ಒನ್ ಕಡೆ ಒಂದ್ ಹತ್ತು ಜನ ಇದ್ರೆ ಅವನ ಒಂದು ಅಹಂಕಾರ ಎಷ್ಟು ಎಷ್ಟು ದೊಡ್ಡದಾಗಿರುತ್ತೆ ಹೇಗೆಲ್ಲ ಮೆರೀತಾನೆ ಅಲ್ವಾ ಇವತ್ತು ಕೂಡ ನಾವು ನೋಡ್ಬೋದು ಸಾಕಷ್ಟು ಮಾಹಿತಿಯಲ್ನ ನ್ಯೂಸ್ ಅಲ್ಲಿ ಪ್ರತಿಯಲ್ಲಿ ನೋಡ್ಬೇಕು ದುಡ್ಡಿನ ದುಡ್ಡಿನ ಪ್ರಭಾವ ಇದ್ದಾಗ ಆ ವ್ಯಕ್ತಿಯಲ್ಲಿ ಇಲ್ಲವೇ ಆತನಲ್ಲಿ ಒಳ್ಳೆ ಒಂದು ಇನ್ಫ್ಲುಯೆನ್ಸ್ ಆತನಿಗೆ ತುಂಬಾ ಜನರು ಆತನಿಗೆ ಸಪೋರ್ಟಿವ್ ಆಗಿದ್ದಾಗ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅವತ್ ನೋಡ್ರಿ ಒಂದು ಗವರ್ನಮೆಂಟ್ ಒಂದು ಸೈನ್ಯನ ಆತನ ಜೊತೆಗಿರ್ಬೇಕಾರೆ ಅವನು ಏನೆಲ್ಲ ಆ ವ್ಯಕ್ತಿ ಅಲ್ವಾ ಆ ಸಗಾಗಿ ಅವನು ಏನ್ ಮಾಡ್ತಾನೆ ಮುಂದಿನ ಹಂತಕ್ಕೆ ಈ ಸುಲಿಗೆಗೆ ಪ್ಲಾನ್ ಮಾಡ್ತಾನೆ ಸುಲಿಗೆ ಅಂತ ಹೇಳಿದಾಗ ನೋಡ್ರಿ ಒಂದು ನೀತಿ ನಿಯಮ ಆಯ್ತು ರೋಮ್ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಒಂದು ರಾಜ್ಯವನ್ನ ಗೆದ್ದ್ಮೇಲೆ ಯಾವುದೇ ಕಾರಣಕ್ಕ ರಾಜ್ಯದಲ್ಲಿ ಒಪ್ಪಂದ ಮೇಲೆ ಏನ್ ಮಾಡಂಗಿಲ್ಲ ಅವ್ರು ಕೊಡುವಂತ ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡ್ಬೇಕು ಹೊರತು ಅವ್ರ ದೇಶದಲ್ಲಿ ನುಗ್ಗಿ ಏನು ಅನ್ಯಾಯ ಮಾಡಂಗ್ ಆದ್ರೆ ಇವ್ರೇನ್ ಮಾಡಲ್ಲ ಇವಾಗ ಅವ್ರು ಬೇರೆ ತರ ಆಲೋಚನೆ ಮಾಡ್ತಾನೆ ಏನ್ ಆಲೋಚನೆ ಮಾಡ್ತಾನೆ ಅಂದ್ರೆ ಎಲ್ಲೆಲ್ಲಾ ಸಿಕ್ತೋ ಎಲ್ಲೆಲ್ಲ ಸುಲಿಗೆ ಮಾಡಕ್ ಆಗುತ್ತೋ ಅಲ್ಲೆಲ್ಲಾ ಏನ್ ಮಾಡ್ತಾನೆ ಸುಲಿಗೆಗಳು ದರೋಡೆಗಳು ಇಂತ ಕೆಲಸಗಳ ಮಾಡ್ತಾನೆ ಇದೆಲ್ಲ ಯಾರ್ ಮಾಡ್ತಾರೋದು ಒಬ್ಬ ರಾಜ ಮಾಡ್ತಾರಂತ ಒಂದ್ ಕೆಲಸ ಎಷ್ಟೊಂದು ನೀಚ ರಾಜನಾಗಿರ್ಬೇಕು ಅಲ್ವಾ ಈ ರೀತಿ ಮಾಡಿ ಏನ್ ಮಾಡ್ತಾನೆ ತನ್ನವರಿಗೆ ಅಂದ್ರೆ ತನ್ನ ಜೊತೆಗಿದಂತ ಸೈನಿಕೆ ಬೇರೆಯವ್ರಿಗೆ ಕೂಡ ಏನ್ ಮಾಡ್ತಾನೆ ಈ ರೀತಿ ಒಂದು ವಿಷಯಗಳನ್ನ ಹಂಚ್ಬಿಡ್ತಾನೆ ಅವ್ರಿಗೋಸ್ಕರ ಏನ್ ಮಾಡ್ತಾರೆ ಇದು ಮಾಡ್ತಾನೆ ಮಾಡಿ ಏನ್ ಮಾಡ್ತಾನೆ ಜನರನ್ನ ಅನೇಕ ಕಡೆ ಸುಲಿಗೆ ಮಾಡ್ತಾನೆ ಇವತ್ತು ನಾವು ಈ ತರ ಒಂದು ಸಿಸ್ಟಮ್ ಇವತ್ತಿದೆ ನಮ್ಮ ಪ್ರಪಂಚದಲ್ಲಿ ನೋಡ್ರಿ ನಮ್ಮ ಕರ್ತನಾದ ಎಸ್ ಕೃಷ್ಣ ಎರಡನೇ ಇದ್ದೀವಿ ಈ ರೀತಿ ಆದಂತ ಆಡಳಿತ ಮಾಡುವರು ಎಲ್ಲಾದ್ರೂ ನೋಡಿದೀವಾ ಪ್ರಪಂಚದಲ್ಲಿ ಇದೀವಾ ಎಲ್ಲಾದ್ರೂ ಕೇಳಿದಿರಾ ಈ ರೀತಿ ಸರ್ವಾಧಿಕಾರ ಮಾಡ್ಕೊಂಡು ಎಲ್ರನ್ನ ಏನ್ ಮಾಡೋದು ಎಲ್ರನ್ನ ತುಳಿದು ತಾನೇ ಹೇಳ್ತೀನ ಕೇಳ್ಬೇಕಂದ್ಬಿಟ್ಟು ತನ್ನ ಸೈನ್ಯ ಬಲನ್ನ ಇಟ್ಕೊಂಡು ಭಯ ಭಯ ಹುಟ್ಟಿಸುವಂತ ಎಲ್ರೂ ಭಯ ಕೆಲಸ ಮಾಡೋರು ಯಾರಾದ್ರೂ ಯಾರಾದ್ರೂ ಇದರ ಇವತ್ತು

ಇವತ್ತು ಕೂಡ ಆ ವ್ಯಕ್ತಿ ಹೋದ್ರೆ ಎಲ್ರು ಅವ್ನ ಮುಂದೆ ಏನ್ ಮಾಡ್ಬೇಕು ನಗಿಬೇಕು ಅವ್ನು ಹತ್ರ ಎಲ್ರು ಅಲ್ಬೇಕು ಅವ್ನ ಎಲ್ಲಾ ನಗಬೇಕು ಆ ನಗು ಬರ್ದಿದ್ರು ನಗಬೇಕು ಅಳು ಬರ್ದಿದ್ರು ಅಲ್ಬೇಕು ಇಲ್ಲಾಂದ್ರ ಅವ್ನ ಸಾಯ್ಸಾಕ್ತಾನೆ ಇವತ್ತು ಕೂಡ ಇದೆ ಎಷ್ಟು ಕ್ರೂರ್ವಾಗಿದೆ ಅಂದ್ರೆ ಅವನು ಈಗಿನ ಕಾಲದಲ್ಲಿ ಆ ರೀತಿಯಾದ ದುಷ್ಟ ಒಂದು ಅಧಿಕಾರಿನ ಏನಾದ್ ದೇವ್ರು ಬಿಟ್ಟಿದಾರೆ ಅನ್ನೋದೇ ಆಶ್ಚರ್ಯವಾಗಿರ್ತಾನೆ ನೀವೇನಾದ್ರೂ ಸ್ಟಡಿ ಮಾಡಿ ನೋಡಿ ಇವತ್ತು ಕೂಡ ಇಡೀ ಒಂದು ಸರ್ಕಾರದಲ್ಲಿ ಯಾರು ಕೂಡ ಏನ್ ಮಾಡಂಗಿಲ್ಲ ಅವ್ನ ಮಾತಿ ವಿರುದ್ಧವಾಗಿ ಏನು ಮಾಡಂಗಿಲ್ಲ ಹ ಏನ್ ನಮ್ ತರ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಭಾರತದ ಗಿತ್ತಂತ ಸ್ವಾತಂತ್ರ್ಯ ನೋಡಿ ನಾವ್ ಇವತ್ತು ಜೂಮ್ ಇದೆ ಮೀಟಿಂಗ್ ಇದೆ ಅಟೆಂಡ್ ಮಾಡ್ತೀವಿ ಧಾರ್ಮಿಕ ವಿಷಯ ಬಂದಾಗ ಯಾರು ಅಡ್ಡಿ ಮಾಡ್ತಾ ಇಲ್ಲ ಏನೇ ಗೌರ್ಮೆಂಟ್ ಬಂದ್ರು ಇದನ್ನ ತಡೆ ಮಾಡ್ತಾ ಇಲ್ಲ ಅಲ್ವಾ ಏನೇ ಬದಲಾವಣೆ ಆದ್ರೂ ನಮ್ಗೆ ದೇವ್ರು ಕೃಪೆ ಕೊಟ್ಟಿದ್ದಾರೆ ನೋಡ್ರಿ ತೆಗೆದ ಬಾಗಿಲು ನೆಟ್ಟಿದಾರೆ ಆ ರೀತಿ ಇಲ್ಲ ಅಲ್ಲಿ ನೋಡ್ರಿ ಹಂಗ ಹೇಳ್ಬೇಕಾರೆ ಎಷ್ಟು ದುಷ್ಟ ಆಗಿರ್ಬೋದು ಇವತ್ತು ಕೂಡ ಇದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಇಂತಹ ಒಂದ್ ವ್ಯಕ್ತಿ ಯಾರಾಗಿದ್ರ ಅಂದ್ರೆ ಡೈಬ್ರೆಸ್ ಒಂದು ರಾಜ ಚಕ್ರವರ್ತಿ ಈ ರೀತಿ ಇದ್ದ ಅನ್ನೋ ವಿಷಯವನ್ನ ಇಲ್ಲ ನೋಡ್ತೀವಿ ಅಲ್ವಾ ಹೀಗಾಗಿ ಈ ಒಂದು ತುಂಬಾ ಒಂದು ವಿಷಯಗಳಿದೆ ಕೆಲವೊಂದು ವಿಷಯವನ್ನು ಮಾತ್ರ ನಾವು ಇಲ್ಲಿ ಓದ್ ಮುಗಿಸೋಣ ಮತ್ತು ಆತನ ಕಾರ್ಯಗಳ ಉತ್ತರಾಧಿಕಾರಿಗಳ ಕಾರ್ಯನೀತಿ ಎಂದರೆ ಇನ್ನೂ ಹೆಚ್ಚಿನ ರಾಜ್ಯಗಳ ಮೇಲೆ ವಿಜಯ ಸಾಧಿಸಿ ಅವುಗಳನ್ನು ಕೂಡಿಸಿಕೊಳ್ಳದೆ ಹಿಂದೆ ಪಡೆದಿದ್ದ ರಾಜ್ಯಗಳ ಮೇಲೆ ಶಾಂತಿಕರವಾಗಿ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು ಈ ಹಿಡಿತವನ್ನು ಪಡೆಕೊಳ್ಳಲು ನೇಮಕವಾದ ದೇಶಾಧಿಪತಿಗಳು ಕೊಳ್ಳೆ ಹೊಡೆದದ್ದನ್ನು ಗಾಂಭೀರ್ಯದಿಂದಲೂ ಅಧಿಕಾರದಿಂದಲೂ ಭಾಗ ಮಾಡಿಕೊಳ್ಳುವುದು ಮತ್ತು ಅವರ ಅಧಿಕಾರದ ಅವಧಿಯು ಅವರ ಪ್ರಾಂತ್ಯದ ನೆಮ್ಮದಿಯ ಮೇಲೆ ಮತ್ತು ಸೀಸರನಿಗೆ ಸ್ವಾಮಿನಿಷ್ಠೆ ಮತ್ತು ಕ್ಷಿಪ್ರವಾದ ವಸೂಲಿ ಇವುಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಅವಲಂಬಿತವಾಗಿತ್ತು ಮೊದಲಿನಂತೆ ಅವರು ರೋಮಿಗೆ ಕೇವಲ ವಿಜಯ ಚಿಹ್ನೆಯಾಗಿ ಮಾಡಿಕೊಳ್ಳಲು ಲೋಕವನ್ನು ಲೂಟಿ ಮಾಡಿ ಹಾಳು ಮಾಡುವುದನ್ನು ಬೆನ್ನು ಹತ್ತಲಿಲ್ಲ ಈ ನಿಪುಣ ಕೌಶಲ್ಯವುಳ್ಳ ರಾಜನೀತಿಯಿಂದಾಗಿ ಮತ್ತು ಈ ರೀತಿಯಲ್ಲಿ ಕುಯುಕ್ತಿಯನ್ನು ಕಲ್ಪಿಸಿರುವುದು ಕಲ್ಪಿಸುವುದರಿಂದ ರೋಮ್ ಈಗ ತನ್ನ ಸೈನ್ಯವನ್ನು ಅಲ್ಲಿ ಇಲ್ಲಿ ಸವೆಸುತ್ತಾ ಕಾಣಿಸ್ತಾ ಇದೆ ಹೆಚ್ಚಾಗಿ ಈ ಪ್ರಪಂಚವನ್ನು ಬಹಳಷ್ಟು ಗಣನೀಯವಾದ ವರ್ಚಸ್ಸಿನೊಂದಿಗೆ ಸಂಪೂರ್ಣವಾಗಿ ಆಳುವಂತ ಆಯಿತು ನೋಡಿ ಇಲ್ಲಿ ಮತ್ತು ಈ ರೋಮ್ ರಾಜ್ಯದ ಒಂದು ಏಳಿಗೆ ಅಂದ್ರೆ ಅದಷ್ಟು ಒಳ್ಳೆ ಒಂದು ರಾಜ್ಯವಾಗಿ ಇಡೀ ಲೋಕವನ್ನು ಆಳ್ವಿಕೆ ಮಾಡೋದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನ ಕೂಡ ಏನ್ ಮಾಡಿತ್ತು ರೋಮ್ ರಾಜ್ಯ ಆ ಪಾಲನೆ ಮಾಡಿತ್ತು ಅಲ್ವಾ ಸ ಏನಪ್ಪಾ ನೋಡ್ಬೇಕಾದ್ರೆ ಮುಖ್ಯವಾಗಿ ಅವ್ರ ಏನ್ ಮಾಡ್ತಿದ್ರು ಅವರ ಒಂದು ಆಸೆ ಆಕಾಂಕ್ಷೆ ಏನಪ್ಪಾ ಇತ್ತು ಅಂದ್ರೆ ರಾಜ್ಯವನ್ನ ಅಭಿವೃದ್ಧಿ ಪಡಿಸ್ತು ಇವತ್ತಿನ ತರ ಅವತ್ ಇರ್ಲಿಲ್ಲ ಬಿಡ್ರಿ ಅಲ್ವಾ ಅವತ್ ಏನಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ರಾಜ ಪ್ರಬಲ್ ಪ್ರಬಲಕ್ಕೆ ಹೋಗ್ಬಿಟ್ರೆ ಎಲ್ರು ಅವನಿಗೆ ಭಯ ಪಡ್ತಾ ಇದ್ರು ಅವನ್ ನೆಸ್ಟ್ ಅವನ ಸೈನ್ಯ ತುಂಬಾ ದೊಡ್ಡದಾಗ್ತದೆ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ಇಂಡಿಯಾ ಇದೆ ಅಂತ ಇಟ್ಕೊಳ್ಳಿ ಇಂಡಿಯಾ ಇವತ್ತು ಸುಮಾರು ಒಂದು ಸೋಲ್ಜರ್ನ ಇಟ್ಕೊಂಡಿದೆ ನಾಳೆ ಇಂಡಿಯಾ ಏನಾದ್ರೂ ಪಾಕಿಸ್ತಾನ ಗೆದ್ಬಿಡ್ತು ಅಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಸೋಲ್ಜರ್ ಇಬ್ರು ಒಟ್ಟಾಗಿ ಬಲಿಷ್ಠರಾಗ್ತಾರೆ ಮತ್ತೆ ಈ ಇಂಡಿಯಾ ಹೋಗಿ ಏನಾಯ್ತು ಅಫ್ಘಾನಿಸ್ತಾನ ಗೆದ್ಬಿಟ್ರೆ ಇಲ್ಲ ಬಾಂಗ್ಲಾದೇಶ ಗೆದ್ಬಿಟ್ರೆ ಒಂದು ಉದಾಹರಣೆಗೆ ಗೆಲ್ತಾ ನಿಜ ಅಲ್ಲ ಬಟ್ ಒಂದ್ ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದ್ದೀನಿ ಈಗ ಬಾಂಗ್ಲಾದೇಶದ ಸೈನಿಯಾಗು ಇಂಡಿಯಾ ಸೇನೆ ಆಗ್ಬಿಡುತ್ತೆ ಈ ಒಂದು ಪಾಕಿಸ್ತಾನ ಸೇನೆಯಾಗು ಇಂಡಿಯಾಗ್ ಸೇರ್ಬಿಡುತ್ತೆ ಹೀಗೆ ಈ ದೇಶಗಳನ್ನ ಗೆದ್ಕೊಂಡು ಹೋಗೋರ್ ಏನಾಗ್ತಿದ್ರು ಅಂದ್ರೆ ಅವ್ರು ಗೆಲ್ಲೋಷ್ಟು ಹೋಗಿ ಸೈನ್ಯ ಬಲ ಅಲ್ಲಿರುವಂತ ಹಣ ಬಂಗಾರ ಇದನ್ನ ಲೂಟಿ ಮಾಡುವಂತ ಕೆಲಸ ಇದನ್ನೆಲ್ಲ ಕೂಡ ಏನ್ ಮಾಡ್ತಿದ್ರು ಅವ್ರು ಮಾಡ್ಬಿಡ್ತೀವಿ ಮಾಡ್ಬಿಟ್ಟು ಏನ್ ಮಾಡ್ತಿದ್ರು ಆ ದೇಶವನ್ನ ಏನು ಇಲ್ಲದೆ ಬಿಟ್ಬಿಡ್ತೀವಿ ಆ ದೇಶ ಏನೋ ಹೆಸರಿಗೆ ಮಾತ್ರ ಇರ್ತಿತ್ತು ಅಷ್ಟೇ ಅಲ್ವಾ ಆದ್ರೆ ಇವ್ರ ಮುಂದೆ ಏನೋ ಅವ್ರ ಮಾತಾಡಂಗಿರ್ಲಿಲ್ಲ ರೋಮ್ ರಾಜ್ಯದ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರು ಅವ್ರಿಗೆ ಟ್ಯಾಕ್ಸ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಕೊಡ್ಬೇಕು ಅದನ್ನ ಏನು ಆ ದೇಶದಲ್ಲಿ ಇದನ್ನೆಲ್ಲ ಕೊಳ್ಳೆ ಹೊಡೆದ್ಬಿಡ್ತಿದ್ರು ಆಮೇಲೆ ಏನ್ ಮಾಡ್ತಿದ್ರು ಜೀವ ಜೀವಾಂಶ ಮಾತ್ರ ಬಿಟ್ಬಿಡ್ತಿದ್ರು ಅವ್ರಿಗೆ ಬದುಕ್ರಿ ಅನ್ಬಿಟ್ಟು ಬದುಕೊಳ್ರಿ ಅನ್ಬಿಟ್ಟು ಬಿಟ್ಬಿಟ್ಟು ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಇನ್ಮೇಲೆ ನೀವು ಜೀವಂತವಾಗಿರ್ಬೇಕಾದ್ರೆ ಟ್ಯಾಕ್ಸ್ ಮಾಡ್ಬೇಕು ಈ ರೀತಿಯಾದಂತ ಸಿಸ್ಟಮ್ ಏನ್ ಮಾಡ್ತಿದ್ರು ಈ ರೋಮ್ ರಾಜ್ಯದವರು ಿದ್ರು ಅಲ್ವಾ ಸೊ ಹಾಗಾಗಿ ಈ ಒಂದು ರೀತಿ ನಿಯಮದಿಂದಲೇ ಏನಾಗ್ತಿತ್ತು ಅಂದ್ರೆ ರೋಮ್ ರಾಜ ತುಂಬಾ ದೊಡ್ಡದಾಗಿ ಏನಾಯ್ತು ಆ ಗೆಲುವನ್ನು ಸಾಧಿಸ್ತಾ ಎಲ್ಲ ಕಡೆ ಏನಾಗ್ತಿತ್ತು ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಹಲವಾರು ಒಂದು ಕುಯಿಕ್ತಿಗಳು ಒಳಡೆ ಬರೋದ್ರಿಂದ ಅಂದ್ರೆ ಅವ್ರು ಹಾಕಿದಂತ ರಾಜನೀತಿನ ಏನ್ ಮಾಡ್ತಿದ್ರು ಅವ್ರ ಮೀರಿ ಮೀ ನಡೀತಾ ಇತ್ತು ಅಲ್ವಾ ಸದ್ರೆ ನಾವು ಇಪ್ಪತ್ತ ಆರನೇ ವಾಕ್ಯದಲ್ಲಿ ನೋಡೋಣ ಇಪ್ಪತ್ತಾರನೇ ವಾಕ್ಯವನ್ನು ಓದಿ ಅನಂತ ನದ್ಯ ಇಪ್ಪತ್ತಾರನೇ ಅನಂತ ವಾಕ್ಯಾರು ತುಂಬಿ ತುಳುಕುವುದು ಬಹು ಜನರು ಹತರಾಗಿ ಬೀಳುವರು ಹ ಅಲ್ವಾ ಸೇಗಿರ್ಬೇಕಾದ್ರೆ ಈ ರೀತಿಯಾದಂತ ಒಂದು ಸಿಸ್ಟಮ್ ನ ಏನ್ ಮಾಡ್ತಿದ್ರು ಆ ರೋಮ್ ರಾಜ್ಯ ತಂದಿದ್ರಿಂದ ಅದು ಪ್ರಪಂಚಕ್ಕೆ ಏನಾಯ್ತು ಪ್ರಪಂಚದ ನಾನಾ ಕಡೆಗೆ ಅದು ಏನಾಯ್ತು ಅಭಿವೃದ್ಧಿ ಆಯ್ತು ಅಲ್ವಾ ಆ ಸಿಸ್ಟಮ್ ಏನಾಯ್ತು ಅಂದ್ರೆ ಒಂದ್ ರೀತಿಯಲ್ಲಿ ಆ ಯಾವ ರೀತಿ ಇರ್ಬೋದು ಅಂದ್ರೆ ಲೂಟಿ ಮಾಡೋದು ಕೊಳ್ಳೆ ಹೊಡೆಯೋದೆಲ್ಲ ಕೆಟ್ಟದಾಗಿದ್ರು ಕೂಡ ಒಂದು ರಾಜ್ಯವನ್ನ ಗೆಲ್ಲುವಂತ ಒಂದು ಸಮಯದಲ್ಲಿ ಎಲ್ಲಾ ರಾಜ್ಯಗಳು ಮಾಡುವಂತ ಕೆಲಸ ಇದೆ ಅಲ್ವಾ ಅಲ್ಲಿ ಏನ್ ಮಾಡ್ತಿದ್ರು ಮೊದಲು ಅಲ್ಲಿರುವಂತ ಒಂದು ಬೆಲೆ ಬಾಳುವಂತ ವಸ್ತುಗಳು ಇರ್ಬೋದು ವ್ಯಕ್ತಿಗಳಿರ್ಬೋದು ಜನರನ್ನು ಕೂಡ ಏನ್ ಮಾಡ್ತಿದ್ರು ಸಾಗಿಸಿದ್ರು ಇಲ್ಲ ಚೆನ್ನಾಗಿರೋ ಬಲಿಷ್ಠನ ಅವ್ರು ಕರ್ಕೊಂಡು ಹೋಗ್ಬಿಡ್ತಿದ್ರು ಅವ್ರ ದೇಶಕ್ಕೆ ಸೇರಿಸ್ತಿದ್ರು ಇದೇ ನೀವು ನೋಡ್ತೀವಿ ನವಿಕಾತ್ನ ನೆಚ್ಚಿನ ಕಾಲದಲ್ಲಿ ದಾನಿಯಲ್ ಆ ಅಣನಿಯ ಮಿಷೆಯಲ್ಲಿ ಹಸಿರಿನ ಇಟ್ಕೊಂಡಿರ್ತಾರೆ ಅವರು ಆರ ದೇಶದಿಂದ ದೊಡ್ಡವರಾಗಿರ್ತಾರೆ ಈ ರೀತಿ ಯಾವುದು ತುಂಬಾ ಬೆಲೆ ಉಳ್ಳದಾಗಿರುತ್ತೋ ಅದನ್ನ ಏನ್ ಮಾಡ್ತಿದ್ರು ತಗೊಂಡೋಗಿ ಅವರ ದೇಶದ ಅಭಿವೃದ್ಧಿ ಕಡೆಗೆ ಏನ್ ಮಾಡ್ತಿದ್ರು ತುಂಬಾ ಗಮನ ಕೊಡ್ತಾ ಇದ್ರು ಆ ದೇಶವನ್ನ ಬಲಿಷ್ಠ ಆಗಿಟ್ಕೊಳಕ್ಕೆ ಯಾವ ಯಾವ ರೀತಿಯಲ್ಲಿ ಎಲ್ಲಾ ದೇಶಗಳು ಸಹಾಯ ಆಗುತ್ತೋ ಅಲ್ಲಿಂದ ಯಾವ ವಸ್ತುಗಳು ಸಿಗುತ್ತೋ ಯಾವ ವಿಷಯಗಳಿಂದ ನಾವು ಬಲಿಷ್ಠ ಆಗಿರ್ಬೋಕೆ ಇದು ರೋಮ್ ರಾಜ್ಯದ ಒಂದು ನೋಡೋಣ ಕಂಟಿನ್ಯೂ ಮಾಡಿ ನೀವು ಗುರುತಿಸಿ ಹೇಳುತ್ತಿರುವಾಗ ಮತ್ತು ಅಗಸ್ಟಸ್ ಮತ್ತು ತಿಬೇರಿಯಸ್ ಇವರುಗಳ ಪ್ರಕರಣಗಳಲ್ಲಿ ವಿವರಗಳನ್ನು ಬಹುತೇಕ ವೈಯಕ್ತೀಕರಣ ಮಾಡಿರುವ ಪ್ರಯುಕ್ತ ಇವುಗಳು ಸಾಧಿಸುವ ಸಾಧನಗಳು ಎಂಬುದನ್ನು ಿಕೊಳ್ಳಬೇಕು ಯಶಸ್ವಿಯಾಗಿ ನೆರವೇರಬೇಕಾಗಿರುವ ಅಂತ್ಯವು ವಿಶ್ವದ ರಾಜ್ಯಗಳನ್ನು ಗ್ರೀಸಿನಿಂದ ರೋಮಿಗೆ ಶಕ್ರಾಧಿಪತ್ಯದ ನಾಲ್ಕು ಭಾಗಗಳನ್ನು ಪ್ರತಿನಿಧಿಸುವ ಅಲೆಕ್ಸಾಂಡರ್ ಮಹಾಶಯನ ಸೇನಾಪತಿಗಳಿಂದ ಗ್ರೀಕಿನ ಹೋತ ನಾಲ್ಕು ಕೊಂಬುಗಳು ಎಂಟು ಎಂಟು ರೋಮ್ ಸಾಮ್ರಾಜ್ಯಕ್ಕೆ ವರ್ಗಾಯಿಸುವ ಮತ್ತು ಈ ಸಮಯವನ್ನು ಗ್ರೀಸಿನ ಭಾಗವಾಗಿತ್ತು ಅಲೆಕ್ಸಾಂಡರ್ನ ಅಧಿಕಾರಿಗಳಾದ ಈ ನಾಲ್ಕು ಮಂದಿ ಸೇನಾಪತಿಗಳು ಪ್ರವಾದನೆಗಳ ಪ್ರವಾದನೆಗಳಿಗೆ ಪರಮಿಯಾಗಿ ಇರ್ತಿದ್ರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ಈ ಒಂದು ಪ್ರವಾದನೆ ಇಲ್ಲಿ ಗಮನದಲ್ಲಿ ಇಟ್ಬೇಕಾದ್ರೆ ಆ ಈ ಆಗಸ್ಟ್ ಆಗಸ್ಟ್ ಒಂದು ಸಿಸರನೋ ಮತ್ತೆ ಟೈಬೆರಿಯಸ್ ಸೀಸರನು ಇವರ ಒಂದು ವಿಷಯಗಳನ್ನ ನಾವೇನ್ ಮಾಡ್ತೀವಿ ಗಮನದಲ್ಲಿ ಇಟ್ಕೊಂಡು ನೋಡ್ಕೊತಾರೆ ಅಹ್ ಅದರ ಒಂದು ಅಂತ್ಯ ಭಾಗಕ್ಕೆ ನಾವು ಬರ್ತಾ ಇದ್ವಿ ಯಾವ ಅಂತ್ಯ ಭಾಗ ಬರ್ತಾ ಇದ್ವಿ ಇಲ್ಲಿ ಯಾವ ಅಂತ್ಯ ಭಾಗವನ್ನು ಮಾತಾಡ್ತಾ ಇದಾರೆ ಅಂತ ನೋಡ್ಬೇಕಾರೆ ನೋಡಿ ಒಂದ್ ಕಡೆ ಗ್ರೀಕ್ ಇದೆ ಗ್ರೀಕ್ ಅಂತೂ ಸಂಪೂರ್ಣ ನಾಶ ಆಗ್ಲಿಲ್ಲ ಆದ್ರೆ ಗ್ರೀಕ್ ಗಿಂತ ಬಲಿಷ್ಠವಾಗಿ ರೋಮ್ ಬೆಳಿತಾ ಇದೆ ಆದ್ರೆ ಸಂಪೂರ್ಣವಾಗಿ ಗ್ರೀಕೇ ಇಲ್ಲದೆ ಇರುವಂತ ರೋಮ್ ನ ಒಂದು ವಿಷಯವನ್ನ ಏನ್ ಮಾಡ್ಬೇಕು ನೋಡ್ಬೇಕು ಅಲ್ವಾ ಅದು ಯಾವಾಗ ನಡೆಯಕ್ಕೆ ಸಾಧ್ಯತೆ ಇರುತ್ತೆ ಅಂತ ನೋಡ್ಬೇಕಾರೆ ಅಲೆಕ್ಸಾಂಡರ್ ಬಗ್ಗೆ ನಮ್ಗೆ ಗೊತ್ತಿದೆ ಅಲೆಕ್ಸಾಂಡರ್ ನ ಒಂದು ನಾಲ್ಕು ಸೇನಾಧಿಪತಿಗಳ ಬಗ್ಗೆ ನಾವು ಓದಿದ್ವಿ ಈಗಾಗಲೇ ಅಲ್ವಾ ಆ ಸೇನಾಧಿಪತಿಗಳು ನೋಡ್ಬೇಕಾದ್ರೆ ದಾನಿಲ್ ಎಂಟು ಎಂಟರಲ್ಲಿ ಬರುವಂತ ಒಂದು ವಿಷಯ ಇರಬಹುದು ದಾನಿಲ್ ಹನ್ನೊಂದನೇ ಅಧ್ಯಯ ನಾಲ್ಕರಿಂದ ಐದರಲ್ಲಿ ಬರುವಂತ ವಿಷಯ ಇರ್ಬೋದು ಇದೆಲ್ಲಾ ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಇಲ್ಲಿ ಏನಕ್ಕೆ ವಿಷಯ ಮಾತಾಡ್ತಿದ್ರ ಅಂದ್ರೆ ಈ ಗ್ರೀಕ್ ರಾಜ್ಯವನ್ನ ಸಂಪೂರ್ಣ ನಾಶ ಮಾಡಿ ರೋಮ್ ರಾಜ್ಯ ಮಾತ್ರ ಪ್ರಪಂಚದಲ್ಲಿ ಇರ್ಬೇಕು ಅದನ್ ಬಿಟ್ರೆ ಬೇರೆ ಯಾವುದೇ ಇರಬಾರದು ಅನ್ನೋಂತ ಒಂದು ಮಟ್ಟಿಗೆ ಯಾವ್ದು ಹೋಗ್ಬೇಕಂದ್ರೆ ಈ ರೋಮ್ ರಾಜ್ಯ ಹೋಗ್ಬೇಕು ಅದಕ್ಕೆ ಏನಾಗಿದೆ ಇನ್ನೂ ಸ್ವಲ್ಪ ಸಮಯ ಇದೆ ಆ ಟೈಮ್ ಬಂದ್ಬಿಡತ್ತೆ ಅಲ್ವಾ ಈ ರೋಮ್ ವಿರುದ್ಧವಾಗಿ ಯಾರು ಏನು ಮಾತಾಡಂಗಿಲ್ಲ ರೋಮ್ ರಾಜ್ಯ ಒಂದೇ ಸರ್ವಲೋಕವನ್ನು ಆಳುತ್ತೆ ಅನ್ನುವಂತ ಒಂದು ಸಮಯ ಬರುತ್ತೆ ಅನ್ನುವಂತ ಒಂದು ನೆಸ್ಟ್ ಹಂತಕ್ಕೆ ಏನಾಗ್ತಿದ್ರೆ ಹೋಗ್ತಾ ಇದ್ರೆ ಇಲ್ಲೇ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಈ ಒಂದು ವಿಷಯನ ಇಲ್ಲಿ ಇಳಿಸೋಣ ಏನಕ್ಕಪ್ಪ ಅಂದ್ರೆ ನೋಡ್ರಿ ಈ ಒಂದು ಪಾಠದಲ್ಲಿ ನಾವ್ ಏನಪ್ಪಾ ಕಂಡಿತೀವಿ ಅಂದ್ರೆ ಅಂತ್ಯ ದಿನಯ ದಿನ ಅಲ್ವಾ ನಾವು ನೋಡ್ಬೇಕಂತ ಒಂದು ಟಾಪಿಕ್ ಹೆಡ್ ಲೈನ್ ಏನಿತ್ತು ಅಂತಿಮ ಸಮಯ ಅಥವಾ ಸಿದ್ಧತೆಯ ದಿನ ಈ ಅಂತಿಮ ದಿನ ಸಿದ್ಧತೆ ದಿನಕ್ಕೆ ಮುಂಚಿತವಾಗಿ ಹಾಳು ಮಾಡುವಂತ ಅಸಹ್ಯ ವಸ್ತು ಬರೋದನ್ನ ನಾವು ಗಮನಿಸಬೇಕಾಯ್ತು ಆ ಒಂದು ಹಾಳು ಮಾಡುವಂತ ಅಸಹ್ಯ ವಸ್ತು ವಿಷಯಗಳನ್ನ ಏನ್ ಮಾಡೋದ್ರೆ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಾರೆ ಚಾಪ್ಟರ್ ಇರುವಂತಹ ಇನ್ಸಿಡೆಂಟ್ ನಾವು ಪ್ರವಾದನೆಗೆ ಅನುಗುಣವಾಗಿ ಸ್ಟಡಿ ಮಾಡ್ಕೊಂಡ್ ಬಂದ್ವಿ ನಮ್ಗೆ ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಬರೋದಕ್ಕೆ ಈಗ ತಾನೇ ತುಂಬಾ ಮುಖ್ಯವಾದಂತ ಒಂದು ಕ್ಲೂ ಸಿಕ್ಕಿದೆ ಏನಪ್ಪಾ ಅಂದ್ರೆ ಈ ರೋಮ್ ರಾಜ್ಯ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ರಾಜ್ಯವಾಗಿ ಬೆಳವಣಿಗೆ ಆಗುವಂತ ಹಂತಕ್ಕೆ ಈಗ ಬರ್ತಾ ಇದೆ ಆಗಿರ್ಬೇಕಾರೆ ಇಲ್ಲಿ ಖಂಡಿತವಾಗ್ಲು ಈ ರೋಮ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಾಗೆ ದೇವರ ಪ್ರವಾದನೆಗೆ ಸಂಬಂಧಪಟ್ಟಂತ ಹಾಳು ಮಾಡುವಂತಹ ಅಸಹ್ಯ ವಸ್ತು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಈ ಭಾಗದಲ್ಲಿ ನಾವು ಹುಡುಕ್ಬೇಕಾಗಿದೆ ನಾ ಮುಂದೆ ಬರುವಂತ ಪ್ರವಾದನೆ ವಿಷಯಗಳಲ್ಲಿ ಇಂತಹ ಘಟನೆಗಳು ಏನ್ ನಡೆಯಿತು ಅಲ್ವಾ ಅನ್ನುವಂತ ವಿಷಯಗಳ ಏನ್ ಮಾಡೋಣ ಸ್ಟಡಿ ಮಾಡೋಣ ಓಕೆ ಕ್ರಿಸ್ತಲ್ ಪ್ರೀತಿ ಸೌರೇಶ್ವರ ಒಂದ್ರೆ ನಿಮ್ಗೆ ಇಷ್ಟೋರಿ ಸಂಬಂಧಪಟ್ಟಂತ ಟಾಪಿಕ್ ಕೆಲವೊಂದು ಬೋರ್ ಆಗಿರ್ಬೋದು ನಮ್ಗೆ ಅಲ್ವಾ ಕೆಲವೊಂದು ಅನ್ವಾಂಟೆಡ್ ಮ್ಯಾಟರ್ ಆಗಿರ್ಬೋದು ನಿಮ್ಗೆ ಇದನ್ನೆಲ್ಲ ನಾವು ಯಾಕೆ ಓದ್ಬೇಕು ಅಲ್ವಾ ಬಟ್ ಇಲ್ಲಿ ನಾವು ಓದುವಂತ ಉದ್ದೇಶ ಏನಪ್ಪಾ ಅಂದ್ರೆ ಹನ್ನೊಂದನೇ ಅಧ್ಯಾಯ ನೋಡ್ರಿ ಇವತ್ವರೆಗೂ ನಾವು ದಾನಿಲ್ ಹಲವಾರು ಪುಸ್ತಕಗಳನ್ನ ನಾವು ಪ್ರವಾದ ಪುಸ್ತಕಗಳನ್ನ ಅರ್ಥ ಮಾಡ್ಕೊಂಡು ಬಂದಿದ್ದೀವಿ ನಾವು ಬೇಸಿಕಲಿ ಏಳನೇ ಅಧ್ಯಾಯ ಎರಡನೇ ಅಧ್ಯಾಯ ಇದೆಲ್ಲ ಸ್ಟಡಿ ಮಾಡ್ಬಿಟ್ಟಿದ್ದೀವಿ ಆದ್ರೆ ಕೆಲವೊಂದು ಅಧ್ಯಾಯಗಳನ್ನ ನಾವು ಸ್ಟಡಿ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಯಾಕಂದ್ರೆ ಅದು ಅಷ್ಟು ಈಸಿ ಅಲ್ಲ ಸ್ಟಡಿ ಮಾಡಕ್ ಯಾಕಂದ್ರೆ ಹಂತ ಹಂತವಾಗಿ ಆ ಪ್ರವಾದನೆ ಎಲ್ಲಿ ನೆರವೇರಿ ನೆರವೇರಿದೆ ಅನ್ನೋ ವಿಷಯನ ಕಂಡಿಡ್ದು ಅದನ್ನ ಸ್ಟಡಿ ಮಾಡ್ಬೇಕಾಗ್ತದೆ ಆಗಿರೋದ್ರಿಂದ ಇಲ್ಲಿ ಮಾತಾಡುವಂತ ಒಂದೊಂದು ಟಾಪಿಕ್ ಕೂಡ ಪ್ರವಾದಗಳಲ್ಲಿ ಇತಿಹಾಸದಲ್ಲಿ ಪ್ರವಾದಗಳಲ್ಲಿ ಮಾತಾಡುವಂತಹ ಒಂದೊಂದು ವಿಷಯ ಕೂಡ ಇತಿಹಾಸದಲ್ಲಿ ನೆರವೇರಿದೆ ಅನ್ನೋ ವಿಷಯ ನಮ್ಗೆ ಗಮನಕ್ಕೆ ಬಂದಾಗ ನಮ್ಗೆ ದೇವರ ವಾಗ್ದಾನದ ಮೇಲೆ ದೇವರ ಪ್ರವಾದನೆಗಳ ಮೇಲೆ ತುಂಬಾ ನಂಬಿಕೆ ಬರುತ್ತೆ ಹಾಗೆ ನಂಬಿಕೆ ಬರೋದ್ರಿಂದ ಮುಂದಿನ ವಿಷಯ ಕೂಡ ಖಂಡಿತವಾಗ್ಲು ನಿಜ ಇರೋಕೆ ಸಾಧ್ಯತೆ ಇರುತ್ತೆ ಅನ್ನೋ ವಿಷಯ ನಮ್ಗೆ ಗೊತ್ತಾಗುತ್ತೆ ಆ ವಿಷಯವನ್ನ ಹಾಗೆ ನಾವು ಸ್ಟಡಿ ಮಾಡಿದಾಗ ಆ ಅಂತ್ಯ ದಿನ ಅಲ್ವಾ ಮುಖ್ಯವಾಗಿ ಏನ್ ನೋಡ್ತೀವಿ ಆ ಒಂದು ಅಂತಿಮ ಸಮಯ ಮತ್ತೆ ಸಿದ್ಧತೆಯ ದಿನ ಎಲ್ಲಿದ್ದೀವಿ ಅನ್ನೋಂತ ವಿಷಯವನ್ನ ನಾವು ಈಸಿಯಾಗಿ ನಡೀವಿ ಸೊ ಅದಕ್ಕೆ ಆ ಬೋರ್ ಆಗೋದ್ ಬೇಕಾಗಿಲ್ಲ ಒಂದೊಂದ್ಸರಿ ಸ್ಟಡಿ ಮಾಡಿ ಒಂದ್ ವೇಳೆ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ನಮ್ಗೆ ತುಂಬಾ ಬೇಕಾದಂತ ಒಂದು ವಿಷಯ ಮುಂದಿನ ಒಂದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯ ಕೂಡ ಇದ್ರಲ್ಲಿ ಅಡಕೆ ಗೊತ್ತಿಲ್ಲ ಅಂದ್ರೆ ಒಂದ್ ಕೆಡ ಸರಿ ಓದಿ ನೀವು ಮೈಂಡ್ ಇಟ್ಕೊಳ್ಳಿ ತುಂಬಾ ಕಷ್ಟ ಏನಲ್ಲ ಖಂಡಿತ ಹೋಗಿ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಬೇಕಾದಂತಹ ಜ್ಞಾನ ಮತ್ತೆ ಬಲವನ್ನ ಕೊಡ್ತಾರೆ ಸೊ ಈ ಪಾಠವನ್ನ ಆಶೀರ್ವದಿಸಲಿ ನಮ್ಗೆ ಸೊ ಕೊನೆಯದಾಗಿ